ರಾಜಕೀಯಕ್ಕಾಗಿ ರಕ್ತಪಾತ ಹೌದೋ ಅಲ್ವೋ ಅನ್ನುವಂಥ ಪ್ರಶ್ನೆ ಇವತ್ತು ಅನೇಕರಲ್ಲಿ ಮೂಡ್ತಾ ಇದೆ. ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ರಾಜಕೀಯ ಉದ್ದೇಶಗಳಿಗಾಗಿ ರಕ್ತಪಾತಗಳಾಗ್ತಾ ಇವೆ ಅಥವಾ ಈ ಒಂದು ರಕ್ತಪಾತವನ್ನು ಇಟ್ಟುಕೊಂಡು ಇವತ್ತು ರಾಜಕೀಯವನ್ನು ಮಾಡಲಾಗ್ತಾ ಇದೆಯಾ? 144 ಸೆಕ್ಷನ್ ಜಾರಿಯಲ್ಲಿದ್ದರೂ ಕೂಡ ಪ್ರತಿಭಟನೆಯನ್ನು ಮಾಡಲಾಯಿತು, ಮೆರವಣಿಗೆಯನ್ನು ಮಾಡಲಾಯಿತು. ಅದಕ್ಕಿಂತ ಹಿಂದೆ ಅಶ್ರಫ್ ರವರ ಕೊಲೆ ಆಯಿತು. ಅದಾದ ಬಳಿಕ ಇದಕ್ಕೆ ಪ್ರತ್ಯುತ್ತರ ಎನ್ನುವಂತೆ ರೀತಿಯಲ್ಲಿ ಮ್ಯಾಂಗ್ಳೂರು ಮುಸ್ಲಿಂ ಅನ್ನುವಂಥ ಒಂದು ಪೇಜ್ ಪೋಸ್ಟನ್ನು ಹಾಕ್ತದೆ, ನಾವು ಇದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ತೇವೆ, ಓರ್ವ ಹಿಂದೂ ಕಾರ್ಯಕರ್ತನ RSS ಕಾರ್ಯಕರ್ತನ ನಾವು ತೆಗಿತೇವೆ ಅಂತ ಹೇಳಿ ಮ್ಯಾಂಗ್ಳೂರು ಮುಸ್ಲಿಂ ಪೇಜ್ ಅನ್ನುವಂಥ ಪೋಸ್ಟ್ ಆಗ್ತದೆ. ಅದಾದ ಬಳಿಕ ಶರದ್ ಮಡಿವಾಳ್ರವರ ಕೊಲೆ ಆಗ್ತದೆ. ಸೊ ಒಟ್ಟಾರೆಯಾಗಿ ಸುಮಾರು ಒಂದು ಇಪ್ಪತ್ತೆರಡು ವರ್ಷದ ಬಳಿಕ ಮತ್ತೊಮ್ಮೆ ಮಂಗಳೂರಿನಲ್ಲಿ ಕೋಮು ಸಂಘರ್ಷದ ವಾತಾವರಣ ಇವತ್ತೇನು ಹುಟ್ಟುಕೊಳ್ತಾ ಇದೆ? ಇದಕ್ಕೆ ಕಾರಣರಾರು ಅಥವಾ ಯಾರು ಇದನ್ನು ಸರಿಪಡಿಸಬೇಕು ಅನ್ನುವಂಥ ಪ್ರಶ್ನೆ ಕೂಡ ಬರ್ತಾ ಇದೆ. ಇದರ ನಡುವೆ ಶೋಭಾ ಕರಂದ್ಲಾಜೆ ಅವರು ಇಂದು ಮುಂಜಾನೆ ಮಾಧ್ಯಮ ಮಿತ್ರರೊಂದಿಗೆ ಮಾತಾಡ್ತಾ ಇದಕ್ಕೆಲ್ಲದಕ್ಕೂ ಕಾರಣ PFI ಮತ್ತು SDPI ಅಥವಾ ಇನ್ನೂ ಅನೇಕ ಸಂಘಟನೆಗಳ ಮೇಲೆ ಇರತಕ್ಕಂಥ ಮುಸ್ಲಿಂ ಸಂಘಟನೆಗಳು. ಅವರು ಎಸ್ಪೆಷಲಿ ಹೇಳಿದಂಥದ್ದು KFD ಮತ್ತು PFI ಸಂಘಟನೆಯವರ ಮೇಲಿರ್ತಕ್ಕಂಥ ಕೇಸ್ಗಳನ್ನು ರಾಜ್ಯ ಸರ್ಕಾರ ಹಿಂತೆಗೆದುಕೊಂಡಿದೆ, ಇದೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ದಾರೆ. ಅದ್ರ ಜೊತೆಯಲ್ಲೇ ಇವತ್ತು CM ರವರು ಪೊಲೀಸರನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದ್ರ ಜೊತೆಯಲ್ಲೇ ಏನು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಇವರೆಲ್ಲರನ್ನು ಕೂಡ ಬಂಧಿಸಬೇಕು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಆರಂಭದಲ್ಲಿ ಒಂದು ಬೈಠನ್ನು ನೋಡಿ ಬರೋಣ. ಅದಾದ ಬಳಿಕ ನಮ್ಮೊಂದಿಗೆ ಅನೇಕ ಗಣ್ಯ ಅತಿಥಿಗಳಿದ್ದಾರೆ, ಅವರೊಂದಿಗೆ ನೇರವಾಗಿ ಚರ್ಚೆಯನ್ನು ಮುಂದುವರಿಸುತ್ತೇವೆ. ಮುಖ್ಯಮಂತ್ರಿ ಕಾರ್ಯಕ್ರಮ ಇದೆ ಅಂತ ನೀವು ಸರಳಗೊಳಿಸಿದ್ರೆ, ಆದ್ರೆ ನಾವು 42 ದಿನದಿಂದ ಬಾಯಿ ಮುಚ್ಕೊಂಡಿದ್ವಿ. ನಾವು 42ನೇ ದಿನ BC ರೋಡ್ ಅಲ್ಲಿ ಧರಣಿ ಕೂತಿರೋದು, 42ನೇ ದಿನ ನಾವು BC ರೋಡ್ ಗೆ ಕಾಲಿಟ್ಟಿರೋದು. ಯಾಕೆಂದ್ರೆ ನಾವು ಸರ್ಕಾರಕ್ಕೆ ಅಷ್ಟು ದಿನಗಳನ್ನು ಕೊಟ್ಟಿದ್ವಿ, ಒಂದೂವರೆ ತಿಂಗಳ ಕಾಲಾವಕಾಶ ಕೊಟ್ಟಿದ್ವಿ. ಯಡಿಯೂರಪ್ಪನವರು ಅಲ್ಲಿ ಕಾರ್ಯಕ್ರಮ ಮಾಡಬೇಕು, ಜನಸಂಪರ್ಕ ಅಭಿಯಾನ ಮಾಡಬೇಕು ಅಂದ್ರೆ ನೀವು ಅವಕಾಶ ಕೊಡ್ಲಿಲ್ಲ, ಆದ್ರೆ ಬಾಯಿ ಮುಚ್ಕೊಂಡಿದ್ವಿ. ನೀವು ಯಾವಾಗ ಫೇಲ್ಯೂರ್ ಆಗಿದ್ದೀರಿ, ನಮ್ಮ ನೋವನ್ನು ನೀವು ಆಲಿಸ್ತಾ ಇಲ್ಲ ಅಂತಂದಾಗ ಅನಿವಾರ್ಯವಾಗಿ ನಾವು ಧರಣಿ ಪೊಲೀಸರು ಅರೆಸ್ಟ್ ಮಾಡಿದಾಗ ಅರೆಸ್ಟ್ ಆಗಿದ್ವಿ. ನಾವೇನು ಗಲಭೆ ಮಾಡಕ್ ಹೋಗಿಲ್ಲ, ನಾವು ಕಲ್ಲು ಬಿಸಾಡಕ್ ಹೋಗಿಲ್ಲ, ನಾವು ಗಲಭೆ ಮಾಡಿಲ್ಲ, ನಾವು ಯಾವುದೇ ಕೋಮು ಪ್ರಚೋದಿತ ಭಾಷಣ ಮಾಡಿಲ್ಲ. ನಾವು ನಮ್ಮ ನ್ಯಾಯವನ್ನ ಪ್ರಜಾತಂತ್ರ ರೀತಿಯಲ್ಲಿ ನಾವು ಕೇಳಕ್ ಹೋಗಿದ್ವಿ. 42 ದಿನ, ಇವತ್ತು 44-45 ದಿನ ಇದೆ, ಇನ್ನೂ ನಾವು ಕೇಳಬಾರ್ದ? ಬಾಯಿ ಮುಚ್ಕೊಂಡಿರ್ಬೇಕಾ? ಏನು ಕಾಂಗ್ರೆಸ್ ಅವರು ಮಾಡ್ತಾರೆ, ಏನು KFD ಮಾಡುತ್ತೆ, ಏನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮಾಡುತ್ತೆ, ಅದಕ್ಕೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ನಾವೇನು ಶಂಡ್ರೇನ ದಕ್ಷಿಣ ಕನ್ನಡ ಜಿಲ್ಲೆಯವರು, ನಾವೇನು ಶಂಡ್ರೇನ ದಕ್ಷಿಣ ಕನ್ನಡ ಜಿಲ್ಲೆಯವರು? ನಿಮ್ಗೆ ಇನ್ನೂ ಗೊತ್ತಿಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 20 ವರ್ಷದ ನಂತರ ಇದೇ ಮಾದರಿಯ ಗಲಾಟೆ ನಡೆದಿತ್ತು. ಅವತ್ತು ನಾವು ಹೋರಾಟ ಮಾಡಿದ್ವಿ, ಹೋರಾಟ ಮಾಡಿದ ಪರಿಣಾಮ ಅವತ್ತು ಗಲಾಟೆ ನಿಂತಿತ್ತು. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಈ ಸರ್ಕಾರಕ್ಕೆ ಅವಕಾಶ ಕೊಡೋಣ ಅಂತ ನಾವು ಸುಮ್ಮನೆ ಇದೀವಿ. ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನನ್ನ ಆಸೆ ಅಪೇಕ್ಷೆ. ಅದನ್ನ ತಪ್ಪು ಯಾರೇ ಮಾಡ್ಲಿ ಅವರಿಗೆ ಶಿಕ್ಷೆ, ಆದ್ರೆ ಅಮಾಯಕರಿಗೆ ತೊಂದರೆ ಆಗ್ಬಾರ್ದು. ಅಮಾಯಕರಿಗೆ ಯಾರಿಗಾದ್ರು ನನ್ನ ವಾದ ಏನು, ಅಮಾಯಕರ ಕೆಲಸ ಅಮಾಯಕರಿಗೆ ತೊಂದರೆ ಆಗುತ್ತೆ. ಇವತ್ತು ಮೆರವಣಿಗೆ ಹೋಗುತ್ತೆ, ಗಲಾಟೆ ಆಗುತ್ತೆ, ಅಮಾಯಕರು ಯಾರಿದ್ದಾರೆ, ದಾರಿಹೋಕರು ಯಾರಿದ್ದಾರೆ, ಅವ್ರಿಗೂ ಕೂಡ ತೊಂದರೆ ಆಗುತ್ತೆ. ಅಂತಾರೆ ತೊಂದರೆ ಆಗ್ಬಾರ್ದು ಅಂತ ನಾನು ಹೇಳ್ತೀನಿ, ಬಿಟ್ರೆ ನಾನು ಬೇರೆ ಏನನ್ನು ಹೇಳಲ್ಲ. ಯಾರೇ ಅಮಾಯಕರಿದ್ದಾರೆ, ಯಾವುದೇ ಧರ್ಮದವರು, ಅಮಾಯಕರಿಗೆ ತೊಂದರೆ ಆಗ್ಬಾರ್ದು. ಯಾರು ದೋಷಿಗಳಿದ್ದಾರೆ ಆ ದೋಷಿಗಳಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ಮಾಡಬೇಕಾದ ಅಗತ್ಯ ಇದೆ. ನಾನು ಮುಖ್ಯಮಂತ್ರಿಗಳು ಬಂದಾಗ ಹಿರಿಯ ಅಧಿಕಾರಿ ಜೊತೆ ಕೂಡ ಇಲ್ಲಿ ಮಾತಾಡಿದ್ದಾರೆ. ಬೆಂಗಳೂರಲ್ಲಿ ಕರೆಸಿ ಮುಖ್ಯಮಂತ್ರಿಗಳು ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಈ ಜಿಲ್ಲೆಯಲ್ಲಿ ಸಾಮರಸ್ಯ ನೆಲೆಗೊಳ್ಬೇಕು. ಮಾಧ್ಯಮದ ಸ್ನೇಹಿತರು ಕೆಲವು ಜನ ನನಗೆ ಫೋನ್ ಮಾಡಿ ಮಾತಾಡ್ತಾರೆ, ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ನಾವು ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ. ಎಲ್ಲರ ಮನಸ್ಸಲ್ಲಿ ಇರ್ತಕ್ಕಂಥ ಶಾಂತಿ ಸಾಮರಸ್ಯ ಬೇಕು ಅಂತ ಹೇಳಿ, ಶಾಂತಿ ಸಾಮರಸ್ಯ ಬೇಕು ಅಂತ ಹೇಳಿ. ಅದಕ್ಕೆ ನೀವು ಎಲ್ಲರೂ ಕೂಡ ನಾವು ಅದಕ್ಕೆ ಅಪೇಕ್ಷೆ ಪಡುವ ಮುಂದಿನ ದಿವಸಗಳಲ್ಲಿ ಏನಾದರೂ ಒಂದು ಉತ್ತಮ ಸಾಮರಸ್ಯಕ್ಕೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನನ್ನ ಮನಸ್ಸಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ವಿಚಾರ, ಇವತ್ತು ಶೋಭಾ ಕರಂದ್ಲಾಜೆ ಇವತ್ತು ನನ್ನ ಮೇಲೆ ಖಾದರ್ ಮೇಲೆ, ನಾವು ಮಂತ್ರಿಗಳು ನಾವು ವಿನಾಕಾರಣ ನಮ್ಮನ್ನು ದೂಷಿಗಳು ಮಾಡಿ ನಮಗೆ ನೋವಾಗ್ತಾ ಇದೆ. ಯಾವ ತಪ್ಪು ಮಾಡದೆ ನಾವು ನಮ್ಮಷ್ಟಕ್ಕೆ ಒಂದು ಶಾಂತಿಯನ್ನು ಬಯಸಿರ್ತಕ್ಕಂಥ ಜನ ನಮ್ಮ ಮೇಲೆ ಒಂದು ನಿರಾಧಾರವಾದಂತ ಆರೋಪಗಳು ಮಾಡತಕ್ಕಂಥದ್ದು ನಮಗೆ ನೋವಾಗಿದೆ, ಸ್ವಾಭಿಮಾನಕ್ಕೂ ಕೂಡ ಧಕ್ಕೆ ಆಗುತ್ತೆ. ನಾನು ಒಂದು ಮಾತನಾಡಿ, ಈ ಶೋಭಾ ಕರಂದ್ಲಾಜೆ ಸದಾನಂದ ಗೌಡ ಇವರು ಈ ರಾಜಕೀಯ ಮಾಡೋ ಬದಲು
ಬಹುಶಃ ಇಲ್ಲಿ ಮುಖಂಡರು ಇಲ್ಲಿಯ ಮುಖಂಡರು ಮಾತಾಡಲಿ, ಏನು ಮಾತಾಡ್ತಾರೆ ನಾವು ಉತ್ತರ ಕೊಡ್ತೀವಿ. ಇವರಿಗೆ ತಾಕತ್ತಿದ್ರೆ ಈ ಇಬ್ಬರು ಎಲ್ಲಾದರೂ ಸೆಲೆಕ್ಟ್ ಮಾಡಿ ಒಂದು ಕಡೆ ಸ್ಪರ್ಧೆ ಮಾಡಲಿ ನಮ್ಮ ವಿರುದ್ಧ. ನಾವು ಅಭಿವೃದ್ಧಿ ಕೆಲಸವನ್ನು ಮಾಡಿದವರು, ಶೋಭಾ ಕರಂದ್ಲಾಜೆ ಆಗಲಿ, ಸದಾನಂದ ಗೌಡರಾಗಲಿ, ನನ್ನ ಮತ್ತು ಖಾದರ ವಿರುದ್ಧ ಅವರು ಸ್ಪರ್ಧೆ ಮಾಡಿ ಗೆಲ್ಲಿ, ಆವಾಗ ಸಾಮರಸ್ಯ ಗೆಲ್ಲುತ್ತದ, ಕೋಮುವಾದ ಗೆಲ್ಲುತ್ತದ ಅಂತ ಒಂದು ಮಾತು ಅದು ಖಂಡಿತವಾಗಿ ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಮಂಗಳೂರು ಸುತ್ತಮುತ್ತಲಿನ ಪ್ರದೇಶ ಸೋದರತೆ ಮತ್ತು ಏಕತೆಗೆ ಅತ್ಯಂತ ಸಂಸ್ಕೃತವುಳ್ಳ ಒಂದು ಪ್ರದೇಶ ಆಗಿದೆ. ಮಂಗಳೂರು ಜಿಲ್ಲೆ ಇವತ್ತು ಶೈಕ್ಷಣಿಕ ಕ್ಷೇತ್ರ ಸಂಬಂಧಕ್ಕೆ ಧಾರ್ಮಿಕ ಯಾತ್ರಾ ಕೇಂದ್ರ ಮತ್ತು ಪ್ರವಾಸಿ ಕೇಂದ್ರಕ್ಕೆ ರಾಜ್ಯ ಅಲ್ಲ ರಾಷ್ಟ್ರ ಅಂತಾರಾಷ್ಟ್ರ ಮತ್ತು ಹೆಸರುವಾಸಿಯಾಗಿದೆ. ಈ ಪ್ರದೇಶದ ಇವತ್ತು ಘನತೆ ಉಳಿಸಬೇಕಾದರೆ ಎಲ್ಲರೂ ಏಕತೆ, ಸೋದರತೆ, ಪ್ರೀತಿ, ವಿಶ್ವಾಸ ಹೋಗುವಂಥ ವಿಚಾರ ಆಗಬೇಕಾಗ್ತದೆ. ಅದಕ್ಕಾಗಿ ಸಣ್ಣ ಪುಟ್ಟ ವಿಚಾರ ಮರೆತು ಬಿಟ್ಟು ನಮ್ಮೆಲ್ಲರ ಉದ್ದೇಶ ಶಾಂತಿ ನಡೆಸಬೇಕು, ಏಕತೆ ಬರಬೇಕು, ನೆಮ್ಮದಿಯ ಸಮಾಜ, ಅಭಿವೃದ್ಧಿಯ ಪ್ರದೇಶ ನಿರ್ಮಾಣ ಮಾಡುವತ್ತ ನಮ್ಮ ಚಿತ್ತ ನಡೆಸಬೇಕು, ನಮ್ಮ ಮನಸ್ಸನ್ನು ಇಟ್ಕೊಳ್ಬೇಕಾಗ್ತದೆ. ಬೇರೆ ಬೇರೆ ಈ ವಿಚಾರ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಅದನ್ನು ಯಾರು ಕೂಡ ಕಿವಿಗೊಡದೆ, ವಾಟ್ಸಪ್ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾ ಬರುವಂಥ ಒಂದು ವಂದತಿ ಕೂಡ ಇವತ್ತು ಕಿವಿಗೊಡದೆ ಎಲ್ಲರೂ ಕೂಡ ಸೋದರದ ಭಾವನೆ ಮುಂದೆ ಹೋಗುವಂಥ ವಾತಾವರಣ ತರುವಲ್ಲಿ ಜನಸಾಮಾನ್ಯರ ಸಹಕಾರ ಇವತ್ತು ಅತಿ ಅಗತ್ಯವಾಗಿದೆ. ಅದರಲ್ಲಿ ಯುವಕ ಮಿತ್ರರು ಹಾಗೂ ನಮ್ಮ ವಿದ್ಯಾರ್ಥಿ ಸಮುದಾಯ ಒಂದು ಹೆಜ್ಜೆ ಮುಂದೆ ನಿಂತು ಸಮಾಜದಲ್ಲಿ ಅತ್ಯಂತ ಸತ್ಪ್ರಜೆಯಾಗಿದ್ದುಕೊಂಡು ಹಿರಿಯರ ಮತ್ತು ಧಾರ್ಮಿಕ ಮುಖಂಡರ ಮಾರ್ಗದರ್ಶನದಲ್ಲಿ ಮುಂದೆ ಹೋಗಬೇಕು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸೊ ಶೋಭಾ ಕರಂದ್ಲಾಜೆ ಅವರು ಏನು ಮಾತಾಡಿದರು, ಯು ಟಿ ಖಾದರ್ ಅವರು ಏನು ಮಾತಾಡಿದರು, ಅಥವಾ ರಮಣಾಥ್ ರೈ ಅವರು ಏನು ಮಾತಾಡಿದರು ಅನ್ನೋದನ್ನು ಕೇಳಿದ್ರಿ. ಅದರ ಜೊತೆಯಲ್ಲೇ ಇವತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ರು ಆಗಿರಲಿ, ಯಾರೇ ಆಗಿರಲಿ, ಅವರನ್ನು ಈ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯರವರು ಕೂಡ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಈ ಕುರಿತಾಗಿ ನಮ್ಮೊಂದಿಗೆ ಚರ್ಚೆಯನ್ನು ಮಾಡಲಿಕ್ಕೆ ನಾಲ್ವರು ಗಣ್ಯರು ನಮ್ಮೊದಗಿದ್ದಾರೆ. ಆರಂಭದಲ್ಲಿ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಅಮೃತ್ ಶಣ ಇರೋ ನಮ್ಮೊದಗಿದ್ದಾರೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. CPIM ಸದಸ್ಯರಾಗಿರ್ತಕ್ಕಂತಹ ಮುಖಂಡರಾಗಿರ್ತಕ್ಕಂತಹ ಬಾಲಕೃಷ್ಣ ಶೆಟ್ಟಿ ಅವರಿದ್ದಾರೆ, ನಮ್ಮ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದ್ರ ಜೊತೆಯಲ್ಲೇ BJPಯ ಮುಖಂಡರಾಗಿರ್ತಕ್ಕಂತಹ ಕುಯಿಲಾಡಿ ಸುರೇಶ್ ನಾಯ್ಕರ್ ಅವರು ನಮ್ಮೊದಗಿದ್ದಾರೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದ್ರ ಜೊತೆಯಲ್ಲೇ ಮುಸ್ಲಿಂ ಮುಖಂಡರು ಮತ್ತು BJP ವಿಶೇಷ ಅಲ್ಪಸಂಖ್ಯಾತ ಮೋರ್ಚಾದ ಪ್ರತಿನಿಧಿ ಆಗಿರ್ತಕ್ಕಂಥ ಆರಿಫ್ ಕಲೋಟೆ ಅವರು ಕೂಡ ನಮ್ಮೊಂದಿಗಿದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ಸದ್ಯದಲ್ಲೇ ಯು ಟಿ ಖಾದರ್ ಅವರು ಕೂಡ ನಮ್ಮೊಂದಿಗೆ ಸೇರ್ಲಿಕ್ಕಿದ್ದಾರೆ. ಆರಂಭದಲ್ಲಿ ನನಗೆ BJP ಅವರಲ್ಲಿ ಕೇಳ್ತಾ ಇದ್ದೇನೆ ಸರ್, Section 144 ಜಾರಿಯಲ್ಲಿರುವಂತಹ ಸಂದರ್ಭದಲ್ಲಿ ನೀವು ಪ್ರತಿಭಟನೆ ಮಾಡಿದ್ದೆ ತಪ್ಪು ಅನ್ನುವಂಥ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. Section 144 ಇರುವ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು, ಮೆರವಣಿಗೆಯನ್ನು ಮಾಡಲಾಯಿತು, ಕಾನೂನಿನ ಉಲ್ಲಂಘನವನ್ನು ನೀವೇ ಮಾಡಿದ್ರಿ, ಅಥವಾ ಎಲ್ಲ ಪ್ರಕರಣಕ್ಕೆ ರುವಾರಿಗಳೇ ಇವತ್ತು ಸಾವಿನ ಮನೆಯಲ್ಲಿ ಕೂತ್ಕೊಂಡು ರಾಜಕೀಯವನ್ನ ಇವರೆಲ್ಲರೂ ಮಾಡ್ತಾ ಇದ್ದಾರೆ BJPಯ ಮುಖಂಡರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಕುಯಿಲಾಡಿ ಅವರಲ್ಲಿ. Section 144 ಇದ್ದಾಗ ಮೆರವಣಿಗೆ ಯಾಕೆ ಮಾಡಿದ್ರಿ ಅಂತ ನಮಗೆ ಕೇಳ್ತಾ ಇದೀವಿ. Section 144 ಇದ್ದಾಗ ಮೆರವಣಿಗೆ ಯಾಕೆ ಮಾಡ್ಲಿಕ್ಕೆ ಬಿಟ್ಟಿದ್ದೀರಿ ಅಂತ ನಾನು ಕೇಳ್ತಾ ಇದ್ದೀನಿ. ಪೊಲೀಸ್ ಯಾರ ಕೈಯಲ್ಲಿ ಉಂಟು? ಸರ್ಕಾರ ಯಾರು? ಯಾಕೆ ಬಿಡ್ತೀರಿ ನೀವು? ಸರ್ಕಾರಕ್ಕೆ ತಾಕತ್ತಿಲ್ವಾ? ಇವತ್ತು ಇದನ್ನೇ ಇವತ್ತು ಶಾಂತಿ ಸಭೆ ಅಂತ ಇವತ್ತು ಹೇಳ್ತಾ ಇದ್ದಾರೆ ರಮಣಾಥ್ರೈಯವರು, ಯು ಟಿ ಖಾದರ್ ಅವರು. ನಾಳೆ ನಾಡ್ದು ಶಾಂತಿ ಸಭೆ ಮಾಡ್ತೇವೆ ಅಂತ. ಶಾಂತಿ ಸಭೆ ಮಾಡಬೇಕಾದ್ರೆ ಅದು ಹಣ ಬೀಳ್ಬೇಕಾ? ನಾನು ಹೇಳೋದು, ಸರ್ಕಾರ ನಿಮ್ಮ ಕೈಯಲ್ಲಿದೆ, ಕೇವಲ ಅವರನ್ನು ಬಂಧಿಸಿ ಇವರನ್ನು ಬಂದು ಆದೇಶ ನೀಡ್ತೀರಿ, ಏನೂ ಆಗ್ತಾ ಇಲ್ಲ. ನಾನು ಹೇಳೋದು, ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಯಾರೇ ಆಗಲಿ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ಮತ್ತು ಜಾರಿ ಮಾಡುವಂಥದ್ದು ಸರ್ಕಾರದ ಕೆಲಸ. ಇಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ, ಸರ್ಕಾರದ ದೋಷ. ಮುಖ್ಯಮಂತ್ರಿಗಳು ಮೊನ್ನೆ ಬಂದು ಬೆಂಗಳೂರಲ್ಲಿ ಇವತ್ತು ಮೀಟಿಂಗ್ ಮಾಡಿದರು, ಮೊನ್ನೆ ಮಂಗಳೂರಲ್ಲಿ ಮಾಡ್ಬೋದಿತ್ತಲ್ಲ, ಅವರಿಗೆ ಪೊಲೀಸ್ನವ್ರು ಕರೆದು ಮೀಟಿಂಗ್ ಮಾಡಿದ್ರಾ? ಎಲ್ಲವೂ ನಾಟಕ ಅವರಿಗೆ ಅವರು ಮಾತ್ರ ನಾಟಕವೋ ಅಥವಾ BJPಯು ಕೂಡ ನಾಟಕ ಮಾಡ್ತಾರೆ? ನಾಟಕ ಮಾಡೋ ಅಗತ್ಯ ಇಲ್ಲ ನಮಗೆ. ಇವತ್ತು ಶರತ್ ಅವರ ತಂದೆಯನ್ನು ವಿಚಾರಿಸಿದಕ್ಕಿಂತಲೂ ಪ್ರತಿಭಟನೆ ಮಾಡಿದವರ ಸಂಖ್ಯೆ ಹೆಚ್ಚಿದೆ BJP. ಶರತ್ ಅವರ ತಂದೆಯ ಬಗ್ಗೆ ಮತ್ತು ಶರತ್ ಅವರ ಕುಟುಂಬದ ಬಗ್ಗೆ ಭಾರತೀಯ ನಮ್ಮ RSSಗೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಎಷ್ಟು ಕಳಕಳಿಂದ ನಮಗೆ ಅದನ್ನು ತೋರಿಸ್ಕೊಡೋ ಅಗತ್ಯ ಇಲ್ಲ, ಅದು ನಮ್ಗೆ ಗೊತ್ತಿದೆ. ಅವರ ಮನೆಯಲ್ಲಿ ಅವರ ದುಃಖದ ವಿಷಯದಲ್ಲಿ ಎಲ್ಲರೂ ನಾವಿದ್ದೇವೆ, ಅದನ್ನು ತೋರಿಸ್ಕೊಡು ಮತ್ತು ಅದನ್ನೇ ಇಶ್ಯೂ ಮಾಡೋ ಅಗತ್ಯ ಇಲ್ಲ. ಇವತ್ತು ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಅದೆಲ್ಲ ಬರ್ತಾ ಇದೆ, ಅದರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಯಾಕಂದರೆ ನಾವು ಸತ್ತ ಮನೆಯಲ್ಲಿ ಕಾಂಗ್ರೆಸ್ನವ್ರು ರಾಜಕೀಯ ನಾವು ಮಾಡಲಿಕ್ಕಿಲ್ಲ, ಬಟ್ ನಾವು ಸಾಂತ್ವನ ಹೇಳಿದ್ದೇವೆ ಮತ್ತು ಅದರ ದುಃಖವನ್ನು ಬರೆಸ್ಕೊಳ್ಳಿಕ್ಕೆ ಯಾರು ಸಾಧ್ಯವಿಲ್ಲ. ಎಸ್, ಅದರ ಹಿಂದೆ ಆರಿಫ್ ರವರ ಕೊಲೆ ಪ್ರಕರಣ ಕೂಡ ಆಗಿತ್ತು. ಅಶ್ರಫ್ ಆ ಸಂದರ್ಭದಲ್ಲಿ ನಾನು ಬಹುಶಃ ತಮ್ಮಲ್ಲಿ ಬರ್ತೇನೆ, ನಾನು ಅಮೃತ್ ಶಣರೇ ಅವರಲ್ಲಿ. ಅಶ್ರಫ್ ಕೊಲೆ ಪ್ರಕರಣಕ್ಕಿಂತಲೂ ಶರತ್ ಮಡಿವಾಳ್ರವರ ಕೊಲೆಯ ಪ್ರಕರಣ BJP ಅವರಿಗೆ ಮುಖ್ಯವಾಯಿತು.
ಅಶ್ರಫ್ ಪ್ರಕರಣದಲ್ಲಿ ಧ್ವನಿ ಎತ್ತಿದಂತ ಕಾಂಗ್ರೆಸ್ ಮುಖಂಡರು ಶರತ್ ಮಡಿವಾಳ್ರ ಅವರ ಇದರಲ್ಲಿ ರಾಜಕೀಯವನ್ನ ಮಾಡಿದ್ರು, ಹೌದಾ? ನಾನು ಈ ಸಂದರ್ಭದಲ್ಲಿ ಏನು ಹೇಳ್ತೇನೆಂದರೆ, ನೀವು ಉಡುಪಿ ಜಿಲ್ಲೆಯ 15 ವರ್ಷದ ಇತಿಹಾಸ ತಗೊಂಡ್ರೆ, BJPಯವರು ಅಥವಾ BJPಯ ಶಾಸಕರು ಮುಂದೆ ಬಂದಿದ್ದೇ ಈ ಸಾವಿನ ರಾಜಕೀಯ ಮಾಡಿ. ಹೆಬ್ರಿ, ಸುಚೇತ, ಕಳತ್ತೂರು ವಂಶಿ ಪಟ್ಟಿ ಬೆಳೀತದೆ. ಒಬ್ಬರು ಕೊಲೆ ಆದರೆ ಇವರು ಫಸ್ಟು ಬಂದು ಅದು ಮುಸ್ಲಿಮರು ಮಾಡಿದ್ದ, ಹಿಂದೂಗಳು ಮಾಡಿದ್ದ, ಸತ್ತವನು ಹಿಂದುವ ಮುಸ್ಲಿಂ, ಈ ಕೊಲೆಯಲ್ಲಿ ನಮಗೆ ಲಾಭ ಇದೆಯಾ ನಷ್ಟ ಇದೆ ಅಂತ ಲೆಕ್ಕಾಚಾರ ಹಾಕಿ ಇವರು ಶವಯಾತ್ರೆ ಮಾಡೋದು, ಪ್ರೊಟೆಸ್ಟ್ ಮಾಡೋದು. ಈಗ ಪ್ರವೀಣ್ ಪೂಜಾರಿಯ ಕೊಲೆ ಆಯಿತು, ಶೋಭಾ ಕರಂದ್ಲಾಜೆ ಇಲ್ಲಿ ಶವಯಾತ್ರೆ ಮಾಡಲಿಲ್ಲ, ಮೆರವಣಿಗೆ ಮಾಡಲಿಲ್ಲ, ಸಿದ್ದರಾಮಯ್ಯರಿಗೆ ಟೀಕೆ ಮಾಡಲಿಲ್ಲ, ಶವವನ್ನು ನೋಡ್ಲಿಕ್ಕೆ ಬಂದಿದ್ದಾರೋ ಇಲ್ಲ ನನಗೆ ಗೊತ್ತಿಲ್ಲ. ಅಲ್ಲಿ ಮಂಗಳೂರಿಗೆ ಹೋಗಿ ಕಾಂಗ್ರೆಸ್ನವರೇ ಬಂದು ಚೂರಿ ಹಾಕಿದ್ದಾರೆ ಎಂಬ ರೀತಿಯಲ್ಲಿ ಸಾರ್ವಜನಿಕರನ್ನು ಕೆರಳಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಒಂದು ನಿಮಿಷ, 2 ನಿಮಿಷ ನನಗೆ ಮಾತಾಡ್ಲಿ ಕೊಡಿ. ನೋಡಿ, ಈಗ ಏನಂದರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸುರೇಶ್ ನಾಯ್ಕರು ಹೇಳಿದಾಗೆ ಭಾಳ ಸ್ಪೀಡಾಗಿ ಉದ್ವಿಗ್ನಕಾರಿ ಪ್ರಚೋದನಕಾರಿ ಮೆಸೇಜ್ಗಳು ಹರಿದಾಡ್ತವೆ. ಅದರ ಸತ್ಯಾಸತ್ಯತೆಯನ್ನು ತಿಳಿಲಿಕ್ಕೆ ಯಾರೂ ಹೋಗೋದಿಲ್ಲ. ಅಲ್ಲಿ ಯಾರಿಗೋ ಚೂರಿ ಹಾಕಿದ್ರು, ಇಲ್ಲಿ ಯಾರಿಗೋ ಮಂಡೆ ಹೊಡೆದ್ರು ಹೇಳಿದ ತಕ್ಷಣ ಭುಗಿಲು ಹೇಳುತ್ತದೆ. ಇಂಥ ಸಂದರ್ಭದಲ್ಲಿ ನೋಡಿ, ಮೆರವಣಿಗೆ ಮೇಲೆ ಕಲ್ಲು ಬಿಸಾಡಿದ್ದು ನಾನು ನೋಡಿದ್ದೇನೆ ವಿಡಿಯೋ. ಮತೀಯವಾದಿಗಳು ಮೆರವಣಿಗೆಯಲ್ಲಿ ಇದ್ದವರು ಕಲ್ಲು ಬಿಸಾಡಿದ್ದನ್ನು ನಾನು ನೋಡಿದ್ದೇನೆ, ಮತೀಯವಾದಿಗಳು. ಈಗ ಸರ್ಕಾರಕ್ಕೆ ಒಂದು ಇತಿಮಿತಿ ಇರುತ್ತೆ. ನಮ್ಮದೇನು ಅಮೇರಿಕ ಅಲ್ಲ, ಕೋಟಿಗಟ್ಟಲೆ ಪೊಲೀಸರನ್ನು ಹಾಕ್ಲಿಕ್ಕೆ ಆಗೋದಿಲ್ಲ, ಅವರದೇ ಆದಂಥ ಇತಿಮಿತಿ ಇರ್ತದೆ. ಹಾಗೆ ನೋಡಲಿಕ್ಕೆ ಹೋದರೆ ಗುಜರಾತ್ನಲ್ಲಿ ದಂಗೆ ಆಗಿದೆ, ಗುಜರಾತ್ ಹೊತ್ತಿ ಉರಿದಿದೆ, ಡೆಲ್ಲಿಯಲ್ಲಿ ರಾಜೀವ್ ಗಾಂಧಿ ಹತ್ಯೆ ಆದಾಗಲೂ ದಂಗೆ ಆಗಿದೆ. ನಮ್ಮ ದೇಶದ ಸರ್ಕಾರದ ನಮ್ಮ ಒಂದು ಇತಿಮಿತಿಯಲ್ಲಿ ಕೆಲಸ ಮಾಡ್ತದೆ. ಇವರು ಆ ಶವಯಾತ್ರೆಗಳನ್ನು ಮಾಡೋದು, ಅದನ್ನು ಒಂದು ರೀತಿ ವೈಭವೀಕರಿಸೋದು, ಕಲ್ಲಡ್ಕ ಭಟ್ರನ್ನು ಎತ್ತಿ ಕೇಕೆ ಹಾಕೋದು, ಒಂದು ರೀತಿ ಇವರು ಸಂಭ್ರಮ ಮಾಡ್ತಿದ್ದಾರಾ ಪ್ರತಿಭಟನೆ ಮಾಡ್ತಿದ್ದಾರಾ ನನಗೆ ಅರ್ಥ ಆಗೋದಿಲ್ಲ. ಅದರ ಬದಲಿಗೆ ಹಾಗಾದ್ರೆ ಅಮೃಶ ನಾಯರ್ ಅವರಿಗೆ ಬಹುಶಃ ಕೊಲೆ ಆದದಕ್ಕಿಂತಲೂ ಪ್ರತಿಭಟನೆ ಈ ರೀತಿಯಲ್ಲಿ ಆದದ್ದು ಸರಿಯಾ ಅನ್ನುವ ಒಂದು ಪ್ರಶ್ನೆ ಹೆಚ್ಚಿದೆ. ಕೊಲೆ ಆದಾಗ ಒಂದು ರಾಜಕೀಯ ಮುಖಂಡರು ಒಂದು ಪ್ರಬುದ್ಧತೆ ಅವರ ಹೇಳಿಕೆಯ ನಂತರ ಎಲ್ಲ ವಿವಾದಗಳು ಕೂಡ ಹುಟ್ಟಿಕೊಳ್ತು ಅನ್ನುವಂತ ಮಾತು ಕೂಡ ಇನ್ನೊಂದು ಕಡೆಯಲ್ಲಿದೆ. ಯಾವಾಗ ರಮಾನಾಥರಯ್ಯ ಅವರು ಗುಪ್ತವಾಗಿ ಸಮಾಲೋಚನೆಯನ್ನು ಮಾಡಿದ್ರು, ಯಾವಾಗ ಎಲ್ಲರನ್ನು ಕೂಡ ಕರೆಸಿಕೊಂಡು ಇಲ್ಲ ನೀವು 307 ಸೆಕ್ಷನ್ ಅನ್ನು ಹಾಕಿ ಅವರನ್ನ ಎಲೆಕ್ಷನ್ ಟೈಮಲ್ಲಿ ಬಿಸಿ ರೋಡ್ ನಲ್ಲಿ ನಾನು ಓಡಿಸ್ತೇನೆ ಕಲಾಡ್ಕ ಪ್ರಭಾಕರ್ ಭಟ್ರನ್ನ ಅಂತ ಹೇಳಿದ್ರು, ಅದಾದ ನಂತರ ಎಲ್ಲ ಗಲಭೆಗಳು ಹುಟ್ಟುಕೊಂಡದ್ದು ಅಂತ, ಹೌದಾ? ಬಹುಶಃ ತಾವು ಒಪ್ಪಲೇಬೇಕಾಗಿರ್ತಕ್ಕಂಥ ವಿಚಾರ. ನಾನು ಒಪ್ಪುದಿಲ್ಲ, ಯಾಕೆಂದರೆ ರಮಾನಾಥ್ ರೈಗಳು ಹೇಳಿದ್ದ ವಿಡಿಯೋವನ್ನು ನಾನು 10 ಸಲ ನೋಡಿದ್ದೇನೆ. ರಮಾನಾಥ್ ರೈಗಳು ಸ್ಪಷ್ಟೀಕರಣ ಕೊಟ್ಟದನ್ನು ನೋಡಿದ್ದೇನೆ. ನನ್ನ ಇಡೀ ವಿಡಿಯೋವನ್ನು ನೋಡಿ ನೀವು, ಅದರಲ್ಲಿ ಆಯ್ದ ತುಣುಕನ್ನು ನೀವು ನೋಡಿದ್ದೀರಿ ಅಂತ, ಅದು ಎರಡೂ ವಿಚಾರ ಅದನ್ನು ನೀವು ಗಮನದಲ್ಲಿಡಬೇಕು. ರಮಾನಾಥ್ ರೈ ಅವರು ಏನು ಹೇಳಿದ್ದು, ಈಗ ಇವರ ಕಲ್ಲಡ್ಕ ಭಟ್ರು ದೊಡ್ಡ ಲೀಡರ್, ಅವರನ್ನು ಬಂಧಿಸಲಿಲ್ಲ. ಆ ವಿಡಿಯೋ ನೋಡಿ ಇವರು ಇಷ್ಟು ಉದ್ವೇಗ ಆಗ್ತಾರೆ ಹೇಳಿದರೆ, ಅವರನ್ನು ಬಂಧಿಸಲಿಕ್ಕೆ ಒಬ್ಬ ಪೊಲೀಸಿಗೆ ಒಂದು ಧೈರ್ಯ ಬೇಕು. ಈ ಸಂಘಟನೆಯವರು ಪ್ರತಿಭಟನೆ ಮಾಡ್ತಾರೆ, ಒಂದು ನಿಮಿಷ ಅವರು ತಪ್ಪು ಮಾಡಿದಾಗ ರೈ ಅವರು ಅದೇ ಹೇಳಿದ್ದು, ಪ್ರಚೋದನಕಾರಿ ಭಾಷಣ ಮಾಡಿದರೆ ನೀವು ಹೆದರಬೇಡಿ, ನಾನು ಜಿಲ್ಲಾ ಮಂತ್ರಿಯಾಗಿ ನಿಮಗೆ ಬೆಂಬಲ ಕೊಡ್ತೇನೆ, ಅವರನ್ನು ಬಂಧಿಸಿ ಹೇಳಿದ್ದು. ಪ್ರಚೋದನಕಾರಿ, ಒಂದು ನಿಮಿಷ, ಪ್ರಚೋದನಕಾರಿ ನಮ್ಮೊಂದಿಗೆ ಬಾಲಕೃಷ್ಣ ಶೆಟ್ಟಿ ಅವರಿದ್ದಾರೆ, ಬಹುಶಃ ಸೂಕ್ತ ವ್ಯಕ್ತಿ ಅಂತ ನೆನೆಸ್ಕೊಳ್ತಾನೆ. ಇವತ್ತು ಪ್ರಚೋದನಕಾರಿಯಾಗಿ ಭಾಷಣವನ್ನ ಮಾಡಿದವರನ್ನ, ಭಾಷಣವನ್ನ ಮಾಡಿದವರ ಜೈಲಿಗೆ ಹಾಕಬೇಕು. ಅಮೃತಸೇನ್ ಅವರು ಹೇಳಿದ ಮಾತಿಗೆ ಅವರು ಪ್ರಚೋದನಕಾರಿ ಭಾಷಣ ಮಾಡಿದ್ರೆ ಬಂಧನೆ ಮಾಡಿ ಅಂತ ಹೇಳಿಲ್ಲ ಅವರು, ಹೇಳಿಲ್ಲ. ಪ್ರಚೋದನಕಾರಿ ಭಾಷಣ ಯಾಕೆ ಇನ್ನೂ ನೀವು ಬಂಧಿಸಲಿಲ್ಲ, ಯಾಕೆ ಇನ್ನೂ ನೀವು ಬಂಧಿಸಲಿಲ್ಲ, ವ್ಯತ್ಯಾಸ ಇದೆ. ಇಲ್ಲ ಇಲ್ಲ, ವ್ಯತ್ಯಾಸ ಇದೆ. ಪಿಣರಾಯಿ ವಿಜಯನ್ ಅವರು ಮಂಗಳೂರಿಗೆ ಬರುವ ಸಂದರ್ಭದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಮಾತುಗಳು ಕೇಳಿ ಬಂದಿತ್ತು ನಾನು ಬಾಲಕೃಷ್ಣ ಶೆಟ್ಟಿ ಅವರಲ್ಲಿ. ಸರ್, ಈ ಪ್ರಕರಣದ ಕುರಿತಾಗಿ ತಾವೇನು ಹೇಳ್ತೀರಾ? ಅಲ್ಲ, ಇಲ್ಲಿ ಒಂದೇನೆಂದರೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಇವೆರಡೂ ಸುಮಾರು ವರ್ಷದಿಂದ ಒಂದು ಶಾಂತಿ ಇತ್ತು. ಬಹುಶಃ 1992 ಯಾವತ್ತು ಬಬ್ರಿ ಮಸೀದಿ ಡಿಮಾಲಿಷ್ ಆಯಿತು ಆ ಟೈಮಲ್ಲಿ ಒಂದು ಗಲಭೆಗಳು, ಕೋಮು ಗಲಭೆಗಳಾಗಿದ್ದವು. ಅದರ ನಂತರ ಒಂದು ಹೆಚ್ಚು ಕಡಿಮೆ ಒಂದು ರೀತಿಯ ಶಾಂತಿ ಇತ್ತು, ಒಳಗಡೆ ಇದ್ದರೂ ಸಹ ಒಂದು ರೀತಿಯ ಶಾಂತಿ ಇತ್ತು. ಆದರೆ ಇವತ್ತು ತೀರಾ ಶಾಂತಿಯನ್ನು ಕದಡುವಂಥ ಕೆಲಸ ಆಗಿದೆ. ಅದು ವಿಶೇಷವಾಗಿ BJP ಮತ್ತು ಸಂಘ ಪರಿವಾರದಿಂದ ಇದು ಆಗ್ತಾಯಿದೆ ಅಂತೇಳಿ ಹೇಳುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಈ ರಮಾನಾಥರಯ್ಯವರ ವಿಷಯದಲ್ಲಿ ವಿಡಿಯೋ ನಾನು ಕೇಳಲಿಲ್ಲ, ಆದರೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಪ್ರಚೋದನಕಾರಿ ಭಾಷಣ ಮಾಡಿರುವಂಥದ್ದು ಹಲವಾರು ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ಕೂಡ ಬಂದಿದೆ. ಆದ್ದರಿಂದ ಪ್ರಚೋದನಕಾರಿ ಭಾಷಣ ಮಾಡುವಂಥ ಅಭ್ಯಾಸ ಕಲ್ಲಡ್ಕ ಪ್ರಭಾಕರ್ ಭಟ್ರಿಗಿದೆ. ಆದ್ದರಿಂದ ಅಂಥವ್ರನ್ನ ಬಂಧನ ಖಂಡಿತ ಮಾಡಬೇಕು. ಕೇವಲ ಕಲ್ಲಡ್ಕ ಪ್ರಭಾಕರ್ ಭಟ್ರಲ್ಲ, ಪ್ರಚೋದನಕಾರಿ ಭಾಷಣ ಯಾರೇ ಮಾಡಿದರೂ ಅಂಥವ್ರ ಬಂಧನ ಆಗಬೇಕು. ಅದು ನಾವು ಹೇಳೋದು. ಮತ್ತು ಆ ವಿಷಯದಲ್ಲಿ ನಾನು ಹೇಳೋದು,
ಇವತ್ತು ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಮಾಡಬೇಕು ಅಂತ ಮಾಡ್ತಾ ಇತ್ತು, ಇದನ್ನು ಮೊದಲೇ ಮಾಡಬೇಕಾಗಿತ್ತು. ಇವರು ಲೇಟಾಗಿ ಮಾಡ್ತಾ ಇದ್ದಾರೆ ಅನ್ನೋದು ನಮ್ದು ಆಪಾದನೆ. ಸೊ ಕಾಂಗ್ರೆಸ್ ಸರ್ಕಾರ ಇದನ್ನು ಮೊದಲೇ ಮಾಡಬೇಕಾಗಿತ್ತು. ಸೊ ಆರಿಫ್ ಕಲೋಟೆ ಅವರಿದ್ದೀರಾ, ಬಹುಶಃ ಈ ರಾಜಕೀಯ ರಕ್ತಪಾತ ರಾಜಕೀಯಕ್ಕಾಗಿ ರಕ್ತಪಾತವ ಅನ್ನುವಂಥ ಪ್ರಶ್ನೆಯನ್ನು ಯಾಕೆ ಇಟ್ಟಿವಿ ಅಂತ ಕೇಳಿದರೆ, ಇವತ್ತು ಪ್ರತಿಯೊಂದು ವಿಚಾರಗಳು, ಇವತ್ತು ಕೃಷ್ಣಮಠದಲ್ಲಿ ಆಗಿರ್ತಕ್ಕಂಥ ಇಫ್ತಾರ್ ಕೂಟ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಪ್ರಕರಣಗಳಾಗಿರ್ಬೋದು ಅಥವಾ ರಮಣಾಥರಯ್ಯ ಅವರು ಇಲ್ಲ ಅವ್ರು ಹೇಳಿದಾಗ ಇಲ್ಲ ಕ್ರೋಮ ಪ್ರಚೋದನೆಯನ್ನು ಭಾಷಣವನ್ನು ಮಾಡಿದವರನ್ನ ಜೈಲಿಗೆ ಹಾಕಿ ಅಂತ ಹೇಳಿರ್ಬೋದೇನೋ. ಸೊ ಆದರೆ ಇವೆಲ್ಲವೂ ಕೂಡ ಇವತ್ತು ಕೋಮ ಸಂಘರ್ಷವಾಗಿ ರಾಜಾರ್ಜಿಸ್ತಾ ಇವೆ. ಈ ಭಾಗದಲ್ಲಿ ದಕ್ಷಿಣ ಕನ್ನಡದ ಭಾಗದಲ್ಲಿ ಇವತ್ತು ಸೆಕ್ಷನ್ 144 ಇನ್ನೂ ಕೂಡ ಜಾರಿಯಲ್ಲಿದೆ ಬಿ ಸಿ ರೋಡ್ ಬಂಟ್ವಾಳದಲ್ಲಿ. ತಮ್ಮ ಮಾತು ಬೇಕಾಗಿದೆ. ಕಾರ್ತಿಕ್ ಅವರೇ, ಮೇ 26ರಂದು ಒಂದು ಸಣ್ಣ ಪುಟ್ಟ ಒಂದು ಘಟನೆ ಆಯ್ತಲ್ಲಿ ಹಿಂದೂ ಮತ್ತು ಒಂದು ಮುಸ್ಲಿಂ ವ್ಯಕ್ತಿಗಳ ಮಧ್ಯೆ, ಮೇ 26ಕ್ಕೆ ಒಂದು ಸಣ್ಣ ಪುಟ್ಟ ಒಂದು ಯಾವುದೋ ಒಂದು ಇದಕ್ಕೆ ಒಂದು ಗಲಾಟೆ ಆಯಿತು. ಆದರೆ ಅದರಂತ ಹರಡಿಕೊಂಡಂಥ ಈ ಕೋಮು ಜ್ವಾಲೆ ಇವತ್ತು ಎರಡು ಹೆಣ ಬೀಳೋ ತನಕ ಇವತ್ತು ಅಲ್ಲಿಗೆ ಬಂದು ಮುಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಏನು ರಾಜ್ಯ ಸರ್ಕಾರಕ್ಕೆ ಇದಿಲ್ವ ಗುಪ್ತಾಚಾರ ವರದಿ ಉಂಟು. ಆ ಘಟನೆ ಆಗುವಾಗ ಮೇ 26ಕ್ಕೆ ಘಟನೆ ಆಗುವಾಗ ನಮ್ಮ ರಾಜ್ಯದಲ್ಲಿ ಗೃಹ ಸಚಿವರು ಪರಮೇಶ್ವರ್ ಅವರಿದ್ದರು, ಯಾಕೆ ಇವರು ಅಲ್ಲಿ ಆಕ್ಷನ್ ತಗೊಳ್ಳಿಲ್ಲ? ಅದರ ನಂತರ ಅವರು ರಾಜ್ಯಾಧ್ಯಕ್ಷರಾದಂಥ CM ಸಿದ್ದರಾಮಯ್ಯ ಕೈಯಲ್ಲಿ ಗೃಹ ಖಾತೆ ಉಂಟು, ಯಾಕೆ ಇವತ್ತು ಇವರು ವಿಫಲರಾಗಿದ್ದಾರೆ? ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲಿ ಸಹ ಗಲಾಟೆ ಆಗಲಿಲ್ಲ, ಕೇವಲ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಬಂಟ್ವಾಳ ತಾಲೂಕಲ್ಲಿ ಒಂದು ಸಣ್ಣ ಪ್ರದೇಶದಲ್ಲಿ ಇವತ್ತು ಗಲಾಟೆ ಆದರೆ ಈ ರಾಜ್ಯ ಸರ್ಕಾರಕ್ಕೆ ತಡೆಯುವಂಥ ಕೆಪಾಸಿಟಿ ಇವರಿಗಿಲ್ಲ. ಇವತ್ತು ಏನು ಇವತ್ತು ಇಡೀ ರಾಜ್ಯದಲ್ಲಿ ಪೊಲೀಸರಿಗೆ ಗುಪ್ತಾಚಾರ ಇಲಾಖೆ CM ಕೈಯಲ್ಲಿ ಇರುವಾಗ ಅವರೊಂದು ಮೊನ್ನೆ ಮಂಗಳೂರಿಗೆ ಬರುವಾಗ ಅವರು ಅಲ್ಲಿ ಕುತ್ಕೊಂಡು ಮಾತಾಡಬೇಕಿತ್ತು. ಯಾಕೆ ಇವರು ಇವತ್ತು ಎರಡು ಅಮಾಯಕ ಇವತ್ತು ಎರಡು ನಮ್ಮ ಅಣ್ಣ ತಮ್ಮಂದಿರವರು ಶರತ್ ಮತ್ತೆ ಅಶರಫ್ ಅವರು ಇವತ್ತು ಎರಡು ಹೆಣ ಆಗಿದೆ ದಕ್ಷಿಣ ಕನ್ನಡದಲ್ಲಿ. ಸಂಪೂರ್ಣವಾಗಿ ಇವತ್ತು ರಾಜ್ಯ ಸರ್ಕಾರ ವಿಫಲ ಆಗಿದೆ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಇಡೀ ರಾಜ್ಯದಲ್ಲಿ ಅಲ್ಲಿ ಗಲಾಟೆ ಆಗ್ತಾ ಉಂಟು, ಇಡೀ ಕಂಟ್ರೋಲಿಂಗ್ ಆಗ್ತಾ ಉಂಟು. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲೂ ಮಾಡ್ತಾ ಇರುವಂತಹ ಪಟೇಲ್ ಸಮುದಾಯದ ದೊಡ್ಡ ಇಡೀ ರಾಜ್ಯದಲ್ಲಿ ಹೋರಾಟ ಆಯ್ತು. ಆನಂದಿ ಬೆನ್ ಅವರು ಅಲ್ಲಿ ಆ ರಾಜ್ಯದ ಮುಖ್ಯಮಂತ್ರಿ, ಯಾಕೆ ಅಲ್ಲಿ ಕಂಟ್ರೋಲಿಂಗ್ ಬರಲಿಲ್ವಾ? ಇವತ್ತು ಇವರಿಗೆ ಒಂದು ತಾಲೂಕಲ್ಲಿ ಒಂದು ಸಣ್ಣ ಪುಟ್ಟ ಗಲಾಟೆ ಆದ್ರೆ ಇವರಿಗೆ ತಾಕತ್ತಿಲ್ಲ, ಇವರು CM ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ತೇನೆ ನಾನು. ಬಹುಶಃ ಇದೇ ಪ್ರಶ್ನೆಯನ್ನ ಶೋಭಾ ಕರಂದ್ಲಾಜೆ ಅವರು ಎತ್ತಿದ್ರ ಅಂತ, CM ಸಿದ್ದರಾಮಯ್ಯ ಅವರಿಗೆ ತಾಕತ್ತಿಲ್ಲ, ಪೊಲೀಸರನ್ನ ಹೆದರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಈಗ BJP ಬೆಳೆದು ಬಂದ ಬಗೆ ಮತ್ತು BJP ಇವತ್ತು ಮಾಡ್ತಾ ಇರುವಂಥ ಕೆಲಸ ಜನರ ಸಮಸ್ಯೆ ಎತ್ಕೊಂಡು ಹೋರಾಟ ಮಾಡೋದ್ರ ಬದಲಿಗೆ ಈ ಕೋಮು ಭಾವನೆಯನ್ನು ಕೇಳಿಸ್ಕೊಂಡೇ ಅವ್ರು ಹೋರಾಟ ಮಾಡಿಕೊಂಡು ಆ ಧ್ರುವೀಕರಣ ಮಾಡ್ಕೊಂಡು ಇದು ಮಾಡಿ. ನಾವಿವತ್ತು ನಿಮಗೆ ನೆನಪಿರ್ಬೋದು, ಇಲ್ಲಿ ಹುಸೇನ್ ಅನ್ನೋರ ರಿಕ್ಷಾ ಚಾಲಕರೊಬ್ಬರು ಕೊಲೆ ಆಯಿತು. ಆ ಕೊಲೆ ಮಾಡಿದೊಬ್ಬ ಹುಡುಗ, ಅವನ ಹೆಸರಿಗೆ ಮರ್ತೋಗಿದೆ, 20-21 ವರ್ಷದ ಹುಡುಗ, ರಾತ್ರಿ 12 ಗಂಟೆಗೆ ಕೊಲೆ ಮಾಡ್ದ. ಆ ಕೊಲೆ ಮಾಡುವ ಸಂದರ್ಭದಲ್ಲೇ ನಾವು ಹೇಳಿದ್ವಿ, February 6 ನಮ್ಮದು ಒಂದು ರಾಜಕೀಯ ಸಮಾವೇಶ ಆಗಿತ್ತು, ಇದು ಬೇಕು ಅಂತೇಳಿ ಹೇಳಿ ಕೋಮು ಪ್ರಚೋದನೆ ಮಾಡಲಿಕ್ಕೆ ಇದು ಮಾಡಿದ್ದಾರೆ, ಇದು ಆಕಸ್ಮಿಕವಾಗಿ ನಡೆದ ಘಟನೆ ಅಲ್ಲ ಅಂತೇಳಿ ನಾವು ಹೇಳಿದ್ವಿ. ಇವತ್ತು ನಿನ್ನೆ ನಾಳೆ ಬಹುಶಃ ಪತ್ರಿಕೆಯಲ್ಲಿ ಬರ್ತದೆ, ಇವತ್ತು ಕಲಬುರಗಿಯಲ್ಲಿ ಒಬ್ಬ ಮುಸ್ಲಿಮರನ್ನು ಕೊಲೆ ಮಾಡಿದ್ದಾರೆ. 3 ಯುವಕರು ಬಂದು ಆ ಮುಸ್ಲಿಮರನ್ನು ಬೈಕ್ನಲ್ಲಿ ಕರ್ಕೊಂಡು ಹೋಗಿ ಒಂದು ಶಾಲೆ ಹಿಂದೆ ಅವರನ್ನು ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ್ದಾರೆ ಅಂದರೆ ಕೊಲೆ ಮಾಡಲಿಕ್ಕೆ ಹೋಗಿದ್ದಾರೆ, ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿದ್ದಾರೆ, ಅವರೀಗ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅವರು ಇದು ಟ್ರೀಟ್ಮೆಂಟಲ್ಲಿದ್ದಾರೆ ಅಂತೇಳಿ ಹೇಳಿದರೆ ಎಲ್ಲ ಕಡೆಯೂ ಕೋಮು ಇಡೀ ರಾಜ್ಯದಲ್ಲಿ ಮುಂದಿನ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಕೋಮು ಗಲಭೆ ಹಬ್ಬಿಸಲಿಕ್ಕೆ ಇವತ್ತು BJP ಮತ್ತೆ ಸಂಘ ಪರಿವಾರ ಪ್ರಯತ್ನ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಕೂಡ ಪರಿವಾರ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ಕಾಂಗ್ರೆಸ್ ಬಗ್ಗೆ ನಿಲ್ಲು ಗೊತ್ತಾಗಿಲ್ಲ. ಆದ್ರೆ ಕಾಂಗ್ರೆಸ್ ಬಗ್ಗೆ ನಿಮ್ಗೆ ಗೊತ್ತಾಗ್ಲಿಲ್ಲ, BJP ಅವ್ರಿಗೆ ನಿಮ್ಮ ಗುಪ್ತಚರ ವರದಿ, ಗುಪ್ತಚರ ಗೊತ್ತಾಗುತ್ತಲ್ಲ. ಹುಸೇನ್ ಅವರು ಕೊಲೆ ಮಾಡಿದ ಹುಡುಗ, ಬಜರಂಗ ದಳ ಹುಡುಗ, ಉಳ್ಳಾಲದಿಂದ ಬಂದವನು 4 ಕೇಸ್ ಅವನ ಮೇಲೆ ಇತ್ತು, ಮತ್ತೆ ಬಜರಂಗ ದಳದಿಂದ ಬಂದ ಹುಡುಗ ಅಂದ್ರೆ ಮತ್ತೆ ಯಾರಂತೇಳಿ ಆಗ್ತದೆ? ಕಲಬುರಗಿಯಲ್ಲಿ ಆದದ್ದು ಗೊತ್ತಾಗ್ತದೆ, ನಿನ್ನೆ ಮಂಗಳೂರಲ್ಲಿ ಆದ ಚಿರಂಜೀವಿಗೆ ಚಿರಂಜೀವಿ ಗೊತ್ತಾಗುದಿಲ್ಲ. ಇಲ್ಲಿ ನೀವು ಸಹ ಏನ್ ಗೊತ್ತಾ, ನೀವು ಕೂಡ ಒಂಥರ ಮತಾಂಧರಾಗಿ ಮಾತಾಡಬೇಡಿ. ನೀವು ನಾನು ಹೇಳು ಕೇಳಿ, ನೀವು ಕೇರಳದಲ್ಲಿ ಏನ್ ಮಾಡ್ತಾ ಇದ್ದೀರಿ? ಇಲ್ಲಿ ವಿಷಯ ಮಾತಾಡೋಣ, ಅದೇ ಮಾದರಿ ಇವತ್ತು ಮಂಗಳೂರಲ್ಲಿ ಆಗ್ತಾ ಇದೆ. ಇವತ್ತು ಕಲ್ಲು ಬಿಸಾಡಿದವರು 3 ಜನ ಕೇರಳದವರು ಅಂತೇಳಿ ಇವತ್ತು ಹಿಡಿದಿದ್ದಾರೆ, ಟಿವಿಯಲ್ಲಿ ಬಂದಿದೆ. ಇವತ್ತು
ಮೂರು ಜನ ಕೇರಳದವರು ಅರೆಸ್ಟ್ ಮಾಡಿದ್ರೆ ಕಲ್ಲು ಬಿಸಿಲ ಮೂರು ಜನ ಕೇರಳದವರು. ಅಂದ್ರೆ ಕೇರಳಕ್ಕೆ ಇವತ್ತು ಮಂಗಳೂರಿಗೆ ನಂಟಿದೆ, ಇದರ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು. ಅದಕ್ಕೋಸ್ಕರ ನಳಿನ್ ಕುಮಾರ್ ಅವರು ಇವತ್ತು ಗೃಹ ಸಚಿವರ ಹತ್ರ ಹೇಳಿದ್ದಾರೆ. ಚಿರಂಜೀವಿ ಅವರು ಇವ್ರು ಇವತ್ತು ಹೇಳ್ತಾರೆ ಆರ್ ಎಸ್ ಎಸ್ ಕಾರ್ಯಕರ್ತ ಅಂತ. ನಳಿನ್ ಕುಮಾರ್ ಅವರು ವಿಸಿಟ್ ಮಾಡ್ತಾ ಇದಾರೆ, ಅವರೊಬ್ಬ ಡಿವೈಎಫ್ಐ ನ ಕಾರ್ಯಕರ್ತ. ನಾನು ಇವತ್ತು ಮಂಗಳೂರಿಂದ ಬಂದಿದ್ದು, ಮುನೀರ್ ಕಾಡಿಪಳ್ಳರ್ ಅವರು ಕೂಡ ಭೇಟಿಯನ್ನು ನೀಡಿದ್ರು. ಮುಸ್ಲಿಂ ಹುಡುಗ ಹಿಂದೂ ಹುಡುದ್ರೆ ಹೊಡೆದ್ರೆ ಆವಾಗ ಇವರು ಹೋಗ್ತಾರೆ, ಆದ್ರೆ ಇವ ಹಿಂದೂ ಹುಡುಗನೇ ಹಿಂದೂ ಹೊಡೆದ್ರೆ ಹೋಗೋದಿಲ್ಲ. ಎಷ್ಟ್ ಜನ ವಿನಾಯಕ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ವಿನಾಯಕ ಬಾಳಿಗೆ ಕೊಲೆ ಆಯ್ತು, ಪ್ರವೀಣ್ ಪೂಜಾರಿ ಕೊಲೆ ಆಯ್ತು, ಶ್ರೀನಿವಾಸ್ ಬಜಾಲ್ ಕೊಲೆ ಆಯ್ತು, ಭಾಸ್ಕರ್ ಕುಂಬ್ಳೆ ಕೊಲೆ ಆಯ್ತು, ಯಾರು ಹೋಗಿದ್ದಾರೆ? ಹೋಗ್ತಾ ಇಲ್ಲ. ಪ್ರಶ್ನೆ ಟಿಪ್ಪು ಜಯಂತಿ ಕೂಡ ಕಾಂಗ್ರೆಸ್ನವರು ಕೇರಳದಿಂದ ಜನರನ್ನ ಕರೆಸಿಕೊಳ್ತಾರೆ. ಇವತ್ತು ಅದೇ ಕುಟ್ಟಪ್ಪ ಗಲಾಟೆಗೂ ಹತ್ತೆ ಕೂಡ ಕೇರಳದಿಂದ ಜನರನ್ನ ಕರೆಸ್ಕೊಂಡಿದ್ರು. ಇವತ್ತು ಕಲ್ಲು ತೂರಾಟಕ್ಕೂ ಕೇರಳದಿಂದ ಜನರನ್ನ ಕರೆಸ್ಕೊಂಡಿದ್ರು. ಆದ್ರೆ ಇವತ್ತು ಬೆಳಿಗ್ಗೆ 307 ಸೆಕ್ಷನ್ ಜಾರಿ ಆಗ್ತದೆ. ಸತ್ಯಜಿತ್ ಸುರತ್ಕಳ್ ಅವರ ಮೇಲೆ, ಹರೀಶ್ ಪೂಂಜಾರ್ ಅವರ ಮೇಲೆ, ಶರಣ್ ಪಂಪೇಲ್ ಅವರ ಮೇಲೆ, ಮುರಳಿ ಅಸತ್ ಕಡ್ಗ ಅವರ ಮೇಲೆ, ಪ್ರದೀಪ್ ಪಂಪೇಲ್ ಅವರ ಮೇಲೆ. ಬಹುಶಃ ಇದಕ್ಕೆ ಕಾಂಗ್ರೆಸ್ನ ಷಡ್ಯಂತ್ರವೂ ಇದೆ ಅನ್ನುವುದು ಇವರ ಮಾತು, ತಾವೇ ಹೇಳ್ತೀರಾ? ಈಗ ವಿಷಯ ಏನಂದ್ರೆ, ಈ ಮೂಲಭೂತವಾದಿತನ ನಮ್ಮ ದೇಶಕ್ಕೆ ಡೇಂಜರಸ್. ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಇನ್ಯಾವುದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾವುದೇ ಪಕ್ಷಗಳಿರ್ಬೋದು. ಮತ್ತೊಂದು ಡೇಂಜರ್ ಅಂದ್ರೆ ಮೀಡಿಯಾ, ನಿಮ್ಮಂತವ್ರು ನೀವೇ ತೀರ್ಮಾನ ಮಾಡಿ. ಕಾಂಗ್ರೆಸ್ನವ್ರು ಜನ ತಂದ್ರು, ಬಿಜೆಪಿ ಅವ್ರ ಜನ ತಂದ್ರು, ಕಾಂಗ್ರೆಸ್ ಅವ್ರು ಹೇಳಿಲ್ಲ, ಇವ್ರು ಹೇಳಿಲ್ಲ, ನೀವ್ ಹೇಳ್ತಾ ಇದ್ರಿ ಕಾಂಗ್ರೆಸ್ನವ್ರು ಜನ ತಂದ್ರು. ಇಂತಹ ಮಾತುಗಳು ಇವತ್ತು ಎಲ್ಲಾ ಕಡೆಗಳಿಂದ ಕೇಳ್ತಾ ಇದೆ. ಎಲ್ಲಿ ನಮ್ಗೆ ಕೇಳ್ತಾ ಇಲ್ಲ? ಬಹುಶಃ ನೀವು ಸಮಾಜದ ಒಳಗೆ ಬರಿತಾ ಇಲ್ಲ ಅಂತ ಕಾಣಿಸ್ತದೆ. ನಿಮಗೆ ಮೀಡಿಯಾದವರಿಗೆ ಟಿಆರ್ಪಿ ಬೇಕು, ನಾಲ್ಕು ಜನ ನಿಮ್ಮ ಮೀಡಿಯಾವನ್ನು ಜಾಸ್ತಿ ನೋಡಬೇಕು. ಟಿಆರ್ಪಿಗೋಸ್ಕರ ದಯವಿಟ್ಟು 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 ಅಮೃಷಣಯ್ಯ ಅವರೇ, ಟಿಆರ್ಪಿಗೋಸ್ಕರ ಕಾರ್ಯಕ್ರಮವನ್ನು ಮಾಡುವುದಾಗಿದ್ರೆ ಇವತ್ತು ಅಮೃಷಣಯ್ಯ ಅವರನ್ನು ಕುಳಿಸಿ ಇಷ್ಟು ನಿಯತ್ತಿನಲ್ಲಿ ಪ್ರಶ್ನೆಯನ್ನು ಕೇಳುವಂತಹ ಅಗತ್ಯಗಳು ಇರ್ತಾ ಇರಲಿಲ್ಲ. ಒಮ್ಮೆ ಹೋಗ್ಬೋದಾಗಿತ್ತು, ಯಾವ್ದಾದ್ರು ಒಮ್ಮೆ ಹೋಗ್ಬೋದಾಗಿತ್ತು. ನೀವು ಪೂರ್ವಾಗ್ರಹ ಪೀಡಿತರಾಗಿ ಪ್ರಶ್ನೆ ಕೇಳ್ತಾ ಇದ್ದೀರಿ. ಕಾಂಗ್ರೆಸ್ನವರು ಇವತ್ತು ನಾನು ಸುರೇಶ್ ಕುಮಾರ್ ಅವರಿಗೆ ಕೇಳಿದಂತ ಪ್ರಶ್ನೆ ಇವತ್ತು ಪೂರ್ವ ಪೀಡಿತವಲ್ಲ, ಬಾಲಕೃಷ್ಣ ಶೆಟ್ಟಿ ಅವರಿಗೆ ಕೇಳಿದ್ದು ಪೂರ್ವ ಪೀಡಿತವಲ್ಲ. ನಿಮ್ಗೆ ಮಾತ್ರ ನಾವು ಆ ರೀತಿಯಾಗಿ ಪ್ರಶ್ನೆ ಕೇಳ್ತಾ ಇದ್ದೇನೆ, ಯಾಕಂದ್ರೆ ನನಗೆ ಅಮೃಷಣಯ್ಯ ಅವರ ಮೇಲೆ ಈ ಹಿಂದಿನಿಂದ ದ್ವೇಷ ಇದೆ ಅನ್ನೋ ತಮ್ಮ ಮಾತು. ಇಲ್ಲ, ನೀವು ನನಗೆ ಆ ಉತ್ತರ ಮಧ್ಯ ಬಾಯಿ ಹಾಕದೆ ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಟ್ರೆ ನಾನು ಹೇಳ್ತೇನೆ. ಏನಂದ್ರೆ, ನಿಮ್ಮ ಪ್ರಶ್ನೆ ಹೇಗಿತ್ತಂದ್ರೆ, ಅಮೃತ್ ಶೆಣೆ ಅವರೇ ಮಡಿಕೇರಿಯಲ್ಲಿ ಕಾಂಗ್ರೆಸ್ನವರು ಕೇರಳದಿಂದ ಜನ ತಂದ್ರು, ಇದಕ್ಕೆ ಏನು ಹೇಳ್ತೀರಿ ಅಂದ್ರೆ? ಈಗ ಯಾವ್ದಾದ್ರು ತನಿಖೆಯಿಂದ ಸಾಬೀತಾಗಿದ ಕಾಂಗ್ರೆಸ್ನವರು ಜನ ತಂದದ ಹೇಳಿ? ಸುರೇಶ್ ನಾಯ್ಕರು ಹೇಳಲಿಲ್ಲ, ಇವರು ಹಿರಿಯರು ಹೇಳಲಿಲ್ಲ, ಅವರು ಹೇಳಲಿಲ್ಲ. ಈಗ ನೀವು ಯಾವ ಆಧಾರದ ಮೇಲೆ ಪ್ರಶ್ನೆ ಕೇಳಿದ್ರಿ? ಮಾತುಗಳು ಕೂಡ ಹುಟ್ಟಲಿಲ್ಲ ಅಂತ ಹೇಳ್ತಾ ಇದ್ದೀರಾ? ನಾನು ಕೇಳಿ ಇವತ್ತು ನಾನು ನಿರ್ಧಾರವನ್ನು ಕೈಗೊಳ್ಳಿಕ್ಕೆ ಯಾರು ಕಾಂಗ್ರೆಸ್ನವರು ಕೇರಳದಿಂದ ತರಿಸ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ನನಗೆ ಕೇಳಿ ಬರಲಿಲ್ಲ. ಕಾಂಗ್ರೆಸ್ನವರಿಗೆ ಜನ ಓಟ್ ಹಾಕಿದ್ದಾರೆ, ಸರ್ಕಾರ ಬಂದಿದೆ, ಮೆಜಾರಿಟಿ ಬಂದಿದೆ. ಈಗ ಕಾಂಗ್ರೆಸ್ನವರು ಯಾಕೆ ಜನ ತಂದು ಇಲ್ಲಿ ಗಲಾಟೆ ಮಾಡಿ ಇದ್ದ 4 MLAಗಳನ್ನು ಕಳ್ಕೊಳ್ತೇವೆ ನಾವು? ನಮಗೇನು ಲಾಭ ಇದೆ? ಕಾಂಗ್ರೆಸ್ 125 ಇತಿಹಾಸ ಇದ್ದಂಥ ಪಕ್ಷ, ಈ ದೇಶವನ್ನು ಒಂದೊಂದು ಪ್ರಧಾನಮಂತ್ರಿಗಳು 17 ವರ್ಷ 10 ವರ್ಷ 10 ವರ್ಷ ಎಲ್ಲ ಆಳಿದಂಥ ಪಕ್ಷ. ಕರ್ನಾಟಕದಲ್ಲಿ ಅದೆಷ್ಟೋ ಮುಖ್ಯಮಂತ್ರಿಗಳು ಆಳಿದ್ದಾರೆ, ನಮ್ಮ ದೇಶದ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಆಡಿದ್ದಾರೆ. ಇಂಥ ದುರ್ಗತಿ ನಮಗೆ ಬರಲಿಲ್ಲ. ಎಲ್ಲಿಂದಲೋ ಜನ ತಂದು ಕಲ್ಲು ಬಸಾಡಿಸುವಂಥ ಕೆಲಸ ಮಾಡಲಿಲ್ಲ. ಇದು ಮೂಲಭೂತವಾದ ಏನಿದೆ, ನಾನು ಮೂಲ ಪ್ರಶ್ನೆಗೆ ಬರ್ತೇನೆ. ಇದು ಮಹಾತ್ಮ ಗಾಂಧಿಯನ್ನು ಕೊಂದಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಇಂಥವರಿದ್ದಾರೆ, ನಮ್ಮಂಥವರಿದ್ದಾರೆ, ಇಂಥವರಿದ್ದಾರೆ. ಇದು ನಮ್ಮ ದೇಶದ ಸೈದ್ಧಾಂತಿಕ ವಿರೋಧಗಳು. ಈ ಸೈದ್ಧಾಂತಿಕ ವಿರೋಧವನ್ನು ಮೀರಿ ನಿಲ್ಲುವಂಥ ನಿಮ್ಮ ಪಾತ್ರ ಭಾಳ ದೊಡ್ಡದಿದೆ ಸರ್. ನೀವು ಭಾಳ ಸಂಯಮದಿಂದ ಬಹಳ ಅಂದರೆ ನಿಮಗೆ ಹೇಳೋದಲ್ಲ, ನಾನು ನಿಮ್ಮ ಟಿವಿಗೂ ಹೇಳೋದಲ್ಲ, ಮಾಧ್ಯಮದಳು. ಈ ಮಾಧ್ಯಮದಲ್ಲಿ ಇವತ್ತು ನಿನ್ನೆ ನಾನು ಉದಯವಾಣಿಯಲ್ಲಿ ನೋಡಿದೆ, ಈಗ ಯಾವುದಾದ್ರೂ ಒಂದು ವಿಚಾರಗಳನ್ನು ಮುಸ್ಲಿಂ ಪೇಜ್ ಅಂತೆ ಫೇಸ್ಬುಕ್ಕಲ್ಲಿ ನಾನು ಮಾಡ್ಬೋದು. ಸುರೇಶ್ ನಾಯ್ಕರ ಅಕೌಂಟ್ ನಾನು ಓಪನ್ ಮಾಡಿ ಬ್ಯಾಡ್ದಿದ್ದದ್ದು ಬೈಬೋದು. ಸುರೇಶ್ ನಾಯ್ಕರ ಮನೆ ಕಲ್ಲು ಬೀಳುವಾಗ ಮಾಡ್ಬೋದು, ನಿಮ್ಮ ಹೆಸರಲ್ಲಿ ಮಾಡ್ಬೋದು. ಅದನ್ನು ಒಂದು ಪೇಪರ್ನವರು ಫ್ರಂಟ್ ಪೇಜಲ್ಲಿ ಹಾಕ್ತಾರೆ, ಇನ್ನೊಂದು ಪೇಜಲ್ಲಿ ಹಾಕ್ತಾರೆ, ಮುಸ್ಲಿಂ ಪೇಜ್ ಇಂದ ಈ ತರ ಮತ್ತೆ ಅದೇ ರೀತಿಯಾಗಿ ಪ್ರಕಟಿಸಿತ್ತು. ಅದನ್ನೆಲ್ಲ ಶರತ್ ಅವರ ಫೋಟೋವನ್ನು ಪ್ರಕಟಿಸಿ ಮಾಧ್ಯಮದವರು ಏನಾಗ್ತಾರೆ, ಜನರಿಗೆ ಇವತ್ತು ಮನೋರಂಜಕ ಇಂಥ ರೋಚಕ ವಿಷಯಗಳು ಬೇಕು. ಕೊಲೆ, ಮರ್ಡರ್, ಕೋಮುಗಲಭೆ, ಇವನಿಗೆ ಚೂರಿ ಹಾಕಿದ್ರು, ಚಿರಂಜೀವಿ
ಜನರಿಗೆ ಇದು ಬೇಕು ಸರಿ ಒಪ್ಪು, ಆದ್ರೆ ತಮ್ಮ ಪ್ರಕಾರ ಇವತ್ತು ಆಗುವಂತಹ ಕೊಲೆಗಳನ್ನ ಅಥವಾ ಆಗುವಂತಹ ಟೀಕೆಗಳನ್ನ ಇವತ್ತು ಜನರ ಎದುರಿಗೆ ತರಬಾರದು ಮಾಧ್ಯಮದವರು. ನನ್ನ ಪ್ರಕಾರ ಏನಂತ ನೀವು ಹೇಳಬೇಡಿ, ನಾನು ಹೇಳ್ತೇನೆ. ನನ್ನ ಪ್ರಕಾರ ಏನಂದ್ರೆ ಜವಾಬ್ದಾರಿಯಿಂದ ವರ್ತಿಸಬೇಕು. ಯಾವುದನ್ನ ಯಾವಾಗ ಒಂದು ಸಣ್ಣ ವಿಚಾರ ಹೇಳ್ಬೋದು, ನಿನ್ನೆ ಸಂಜೆ ಇದೇ ಸಣ್ಣ ವಿಚಾರ ಅಲ್ಲಿ ಗಫೂರ್ ಅವರು ಕೂತ್ಕೊಂಡಿದ್ರು, ಇದೇ ಚೇರ್ ಅಲ್ಲಿ ದಿನೇಶ್ ದಯಾನಂದ ಶೆಟ್ಟಿ ಅವರು ಕೂತ್ಕೊಂಡಿದ್ರು, ಸೌಹಾರ್ದತೆ ಕುರಿತಾಗಿ ಮಾತಾಡಿದ್ವಿ. ಇವತ್ತು ಆದ್ರೆ ಇವತ್ತು ಅದಾದ ಬಳಿಕ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಬಹುಶಃ ಮಾಧ್ಯಮದಲ್ಲಿ ಸೌಹಾರ್ದತೆಯ ಕುರಿತಾಗಿ ನಾವು ಮಾತಾಡಲಿಕ್ಕೆ ಶುರು ಮಾಡಿದ ಬಳಿಕ ಇವತ್ತು ಹೇಳಿಕೆಗಳನ್ನು ಕೊಟ್ಟಿದ್ದು. ಶೋಭಾ ಕರಂದ್ಲಾಜೆ ಅವರಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯರವರು ಆಗಿರ್ಬೋದು, ಯಾರೇ ಆಗಿರ್ಬೋದು, ಈ ವಿಚಾರವನ್ನು ಕೂಡ ಪ್ರಸ್ತಾಪಿಸಬಾರದು ಅಂತ ಹೇಳಿದ್ರೆ ಹಾಗಾದ್ರೆ ಬಹುಶಃ ಎಲ್ಲೋ ಒಂದ್ ಕಡೆ ಮಾಧ್ಯಮದವರ ಕೈ ಕಟ್ಟಿ ಕುಳಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ನನ್ನ ಹೇಳಿಕೆ ನೀವು ಕೊಡೋದಾದ್ರೆ ನಾನು ಯಾಕೆ ಇಲ್ಲಿ ಬಂದು ಮಾತಾಡಬೇಕು? ನೀವು ಹೇಳ್ತೀರಿ, ನೀವು ಬಹುಶಃ ಒಂದ್ ನಿಮಿಷ, ನಾನು ಒಂದು ಸಣ್ಣ ಹೇಳ್ತೇನೆ, ಎರಡು ನಿಮಿಷ ನನ್ನ ಪ್ಯಾನಲಿಸ್ಟ್ ಸಪೋರ್ಟ್ ಮಾಡಿದ್ರೆ ಒಂದು ಸಣ್ಣ ಕತೆ ಹೇಳ್ತೇನೆ, ಮೂರೇ ನಿಮಿಷದಲ್ಲಿ ಕ್ವಿಕ್ ಆಗಿ ಹೇಳ್ತೀನಿ. ನಾನು ಒಮ್ಮೆ ಹೆಂಡತಿ ಮಕ್ಕಳೊಟ್ಟಿಗೆ ಬ್ಯಾಂಗ್ಳೂರ್ ಹೋಗಿದ್ದೆ. ಮಧ್ಯಾಹ್ನ ಟಿವಿಯ ನಾನು ನನ್ನ ಫ್ರೆಂಡಿದು ಒಂದು ಮಗು ನೋಡ್ಲಿಕ್ಕೆ ಹೋಗಿದ್ದು, ಹೆಂಡತಿ ಒಳಗಿದ್ರು, ನಾನು ಟಿವಿ ಆನ್ ಮಾಡಿದೆ. ಎಲ್ಲ ಕನ್ನಡ ಚಾನೆಲ್ಗಳಲ್ಲಿ, ನಿಮ್ಮದು ಸ್ಪಂದನ ಅಲ್ಲ, ರಾಜ್ಯ ಮಟ್ಟದ ಚಾನೆಲ್ಗಳಲ್ಲಿ ಕೇರಳದಲ್ಲಿ ಕರ್ನಾಟಕದವರಿಗೆ ಹೊಡೆಯುವುದು ತೋರಿಸ್ತಾರೆ, ರಿಪೀಟೆಡ್ಲಿ ತೋರಿಸ್ತಾರೆ, ರಿಪೀಟೆಡ್ಲಿ ತೋರಿಸ್ತಾರೆ. ನನಗೆ ಭಯ ಆಯಿತು. ನನಗೆ ಇಷ್ಟು ವರ್ಷದ ಅನುಭವ ಇದೆ, ಈಗ ಬೆಂಗಳೂರಲ್ಲಿ ಗಲಾಟೆ ಆಗ್ಬೋದು ಹೇಳಿ ನಾನು ಹೆಂಡತಿ ಮಕ್ಕಳೊಟ್ಟಿಗೆ ನಾನು ಆಚೆ ಊಟಕ್ಕೆ ಹೋಗುವನು ವಾಪಸ್ ಬಂದೆ. ವಾಪಸ್ ಬರುವಾಗ ಬೆಂಗಳೂರು ಹೊತ್ತಿ ಉರಿಲಿಕ್ಕೆ ಸ್ಟಾರ್ಟ್ ಆಯಿತು. ನನ್ನನ್ನು ನಿಲ್ಲಿಸಿದ್ರು. ನಾನು ಕೆಳಗಿಳಿದು ಕನ್ನಡದಲ್ಲಿ ಮಾತಾಡಿದ ನಿಮಿತ್ತ ಇವತ್ತು ಜೀವಂತಾಗಿ ಇಲ್ಲಿದ್ದೇನೆ, ಇಲ್ಲಾದರೆ ನಂದು ಮುಗಿತಿತ್ತು ಕತೆ. ನನ್ನ ಮಕ್ಕಳಿಗೆ ಊಟ ಹಾಕಲಿಕ್ಕೆ ನನ್ನಿಂದ ಆಗಲಿಲ್ಲ. ದಾರಿಯಲ್ಲಿ 35 ಲಾರಿಗಳಿಗೆ ಬೆಂಕಿ ಹಾಕಿದ್ದು ನಾನು ಕಣ್ಣಲ್ಲಿ ನೋಡಿದೆ. ಅದಕ್ಕೆ ಪ್ರಚೋದನೆ ಕೊಟ್ಟದ್ದು ಇದೇ ಮಾಧ್ಯಮ, ಟಿ ವಿ ಮಾಧ್ಯಮಗಳು. ಆ ದೃಷ್ಟ್ಯವನ್ನು ಅಷ್ಟು ತೋರಿಸಿ ತೋರಿಸಿ ಕನ್ನಡಿಗರಿಗೆ ಕೆಣಕಿದ್ರು, ಕೆದಕಿದ್ರು. ಇದನ್ನು ನೀವು ಇದಕ್ಕೆ ಬೇಕಾದ್ರೆ ಸಪ್ರೇಟ್ ಡಿಬೇಟ್ ಮಾಡೋಣ. ಇನ್ನೊಂದು ಮಾತು ಹೇಳ್ತೀನಿ, ಒಂದು ಹಂತದ ತನಕ ಬರೀ ಟಿ ಎನ್ ಲಾರಿಗೆ ಬೆಂಕಿ ಹಾಕ್ತಿದ್ರು, ಟಿ ವಿಯಲ್ಲಿ ಮತ್ತೆ ಬರಲಿಕ್ಕೆ ಶುರು ಆಯಿತು, ತಮಿಳುನಾಡಿನ ಲಾರಿಗಳು ಕೆ ಅಂತ ಬೋರ್ಡ್ ಹಾಕಿ ತಿರುಗ್ತಾ ಇದ್ದೇವೆ ಅಂತ. ಅದನ್ನೆಲ್ಲ ಹೇಳುವ ಅಗತ್ಯ ಉಂಟಾ? ಕೆ ಲಾರಿಗಳಿಗೂ ಬೆಂಕಿ ಕೊಟ್ಟರು. ಮಾಧ್ಯಮಗಳು ಇವತ್ತು ಪ್ರಚೋದನೆಯನ್ನು ಮಾಡ್ತದೆ, 100% ಮಾಡ್ತದೆ. ಮಾಧ್ಯಮಗಳು ಜವಾಬ್ದಾರಿಯಿಂದ ತಡಿಬೇಕು, ಸಂಯಮದಿಂದ ಜವಾಬ್ದಾರಿಯಿಂದ ವರ್ತಿಸಬೇಕು. ಮಾಧ್ಯಮಗಳು ವರ್ತಿಸ್ತಾ ಇಲ್ಲ ಅಂತ ಗೊತ್ತಿದೆ, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ನಿಮ್ಗೆ ಹೇಳ್ತಾ ಇಲ್ಲ ಸರ್, ನಾನು ಜನರಲ್ ಆಗಿ ಹೇಳ್ತಾ ಇದ್ದೇನೆ. ಅಂತ ಮಾಧ್ಯಮ ಕುಯಿಲಾಡಿ ಅವರಲ್ಲಿ ಇವತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಆಪಾದನೆಯನ್ನ ಬಿಜೆಪಿ ಅವರು ಕೂಡ ಕಾಂಗ್ರೆಸ್ ಅವರ ಮೇಲೆ ಮಾಡ್ತಾ ಇದ್ದಾರೆ. ಅದು ಶೋಭಾ ಕರಂದ್ಲಾಜೆ ಅವರು ಇವತ್ತು ನೀಡಿರ್ತಕ್ಕಂತಹ ಹೇಳಿಕೆಗಳು, ನನ್ನ ಮೂಲಭೂತ PFI ಅವರ ಮೇಲಿರ್ತಕ್ಕಂತ ಕೇಸ್ಗಳನ್ನ ಹಿಂಪಡೆದದ್ದೆ ಇದೆಲ್ಲದಕ್ಕೂ ಕೂಡ ಕಾರಣ ಅಂತ ಹೇಳ್ತಾ ಅಲ್ಲಿಗೆ ಬರ್ತೇನೆ. ನನ್ನ ಮೂಲಭೂತ ಪ್ರಶ್ನೆ, 2015 ಜೂನ್ನಲ್ಲಿ 125 ಜನ KFD PFI ಏನು ಅದರ ಆಕ್ಟಿವಿಟಿ ಇದ್ದಿದ್ದಾರೆ, ಕಾರ್ಯಕರ್ತಿದ್ದಾರೆ, ಅವರ ಮೇಲಿರೋ ಕೇಸನ್ನು ಏಕಾಏಕಿ ಸಿದ್ದರಾಮಯ್ಯನವರು ವಿಡ್ರಾ ಮಾಡ್ತಾರೆ. ಇದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಬ್ಜೆಕ್ಷನ್ ಮಾಡಿದ್ದನ್ನು ನಾನು ಇದ್ರಲ್ಲಿ ಕಂಡಿದ್ದೇನೆ, ನೆಟ್ಟಲ್ಲಿ ನೋಡಿದ್ದೀನಿ. ಯಾಕಂದರೆ ಕೇವಲ ಒಂದು ಸಮುದಾಯವನ್ನು ಅಥವಾ ಒಂದು ಪಂಗಡವನ್ನು ಅಥವಾ ಒಂದು ಜನಾಂಗವನ್ನು ನಾವು ಸಮಾಧಾನ ಮಾಡಿಕೊಂಡು ನಾವು ಓಟ್ ತಗೊಳ್ತೇವೆ ಅಥವಾ ಅಧಿಕಾರ ಮಾಡ್ತೇವೆ ಅನ್ನೋ ಒಂದು ಯಾರು ಹೇಳಲಿಲ್ಲ, ಯಾರು ಕೇಳಲಿಲ್ಲ. ಬಿಜೆಪಿ ಮನೋಭಾವ ಇಲ್ಲ ಅಂತ ಹೇಳ್ತಿದ್ದೀರಾ? ನಾನು ಮಾತಾಡ್ತೇನೆ ಮತ್ತೇಳಿ, ಯಾರು ಕೇಳಲಿಲ್ಲ. PFI ನವರು ಕೇಳಿ ನಂಗೆ ಗೊತ್ತಿಲ್ಲ ಯಾರು ಅದರಲ್ಲಿ, ನಾನು ನೋಡಿದ ಯಾರು ಕೇಳಲಿಲ್ಲ. ಏಕಾಏಕಿ ಇವರು ವಿಡ್ರಾ ಮಾಡಿದರು, ವಿಡ್ರಾ ಮಾಡೋ ಅಗತ್ಯ ಇಲ್ಲ, ಅದಕ್ಕೆ ಕಾನೂನುಂಟು. ನಾಳೆ ಅವ್ರ ಕೆಲಸ ಇದು ಅವರು ಅದನ್ನು ಮಾಡಲೇ ಇಲ್ಲ ಅಂತಾದರೆ ಕೇಸ್ ಬಿಟ್ಟು ಹೋಗ್ತದೆ. ನಾನು ಹೇಳೋದು, ನಾ ಅಧಿಕಾರದಲ್ಲಿ ಕೂತ್ಕೊಂಡು ಕೂಡಲೇ 1 ವರ್ಷದೊಳಗೆ ಅದನ್ನು ಮಾಡೋ ಅಗತ್ಯ ಏನಿತ್ತು ಅಂತ, ಏನಿತ್ತು ಅಗತ್ಯ? ಅಥವಾ ಅದರ ಬಗ್ಗೆ ಅದು ತನಿಖೆ ಮಾಡಬೋಯ್ತು, ಹೌದಾ ಅಲ್ವಾ? ಸರಿಯಾಗಿರ್ತಾರೆ, ತಮ್ಮ ಹತ್ರ ಇದೆಯಾ ಸೋಮೋಟ? ಸರಿಯಾಗಿರ್ತಕ್ಕಂಥ ಮಾಹಿತಿಗಳು ತಮ್ಮ ಹತ್ರ ಇದೆ. ಇವತ್ತು ಶೋಭಾ ಕರಂದ್ಲಾಜೆ ಅವರು ಕೂಡ ಅದನ್ನು ನಾನು ಗೂಗಲ್ ಅಲ್ಲಿ ನೋಡಿದ್ದು, ನಾನು ಗೂಗಲ್, ನಂಗೆ ನಾನು ಅದ್ರ ಆಫೀಸರು ಅಲ್ಲ, ನಾನು ಅದನ್ನು ಏನು ಇದು ಮಾಡೋದು ನಾನು ಯಾರಲ್ಲ. ಆದ್ರೆ ಆದ್ರೆ ಅದು ಅಗತ್ಯ ಇತ್ತ ಅಂತ ನಾನು ಕೇಳಿ. ಯಾಕಂದರೆ ಕರ್ನಾಟಕದಲ್ಲಿ ಇವತ್ತು ಕೇರಳ ಮಾದರಿ ಕರ್ನಾಟಕ ಆಗಬಾರ್ದು. ಇವತ್ತು ಕೇರಳದಲ್ಲಿ ಏನಾಗ್ತಾ ಇದೆ ಎಲ್ರಿಗೂ ಗೊತ್ತಿದೆ, ಕೇರಳದಲ್ಲಿ ಏನಾಗ್ತಿದೆ ಎಲ್ರಿಗೂ ಗೊತ್ತಿದೆ. ಮೊನ್ನೆ ಕೇರಳದಲ್ಲಿ ಗಾಜಾ ಅಂತೇಳಿ ಒಂದು ಇದು ಏನೋ ಒಂದು ಮಾರ್ಗಕ್ಕೆ ಹೆಸರಿಡುವಂಥ ಪರಿಸ್ಥಿತಿ ಬಂತು, ಅದನ್ನು ಮತ್ತೆ ತೆಗ್ಸಿದ್ರು ಎರಡನೇ ವಿಚಾರ. ಆದರೆ ಕರ್ನಾಟಕ ಕೂಡ ಅದೇ ರೀತಿ ಆಗಬೇಕಾ? ಅಗತ್ಯ ಇದೆಯಾ? ಇದನ್ನು ಸಿದ್ದರಾಮಯ್ಯ ಹೇಳಬೇಕು. ಇದು ಯಾರು ಇವತ್ತು ಹೋಮ್ ಮಿನಿಸ್ಟರ್ ಅವರು, ಮುಖ್ಯಮಂತ್ರಿಗಳವರು, ಅವರು ಅದನ್ನು ಹೇಳಬೇಕು. ಸೊ ಹಾಗಾದ್ರೆ ಕೇರಳದಲ್ಲಿ ಆಗ್ತಾ ಇರತಕ್ಕಂಥ ಸರ್ಕಾರ ಬಾಲಕೃಷ್ಣ ಶೆಟ್ಟಿ ಅವರಲ್ಲಿ, ಬಾಲಕೃಷ್ಣ ಶೆಟ್ಟಿ ಅವರಲ್ಲಿ ಕೇರಳದ ಮಾದರಿ ಆಗಬಾರ್ದು. ಏನಂದ್ರೆ ತಿರುವನಂತಪುರದಲ್ಲಿ BJP ಕಾರ್ಯಕ್ರಮಕ್ಕೆ ಒಂದು ಬೆಂಕಿ ಹಾಕಿದರು, ಬಾಂಬ್ ಹಾಕಿದರು, ಆ ರೀತಿ ಆಗಬಾರ್ದು. ಆದರೆ ಬಾಂಬ್ ಹಾಕುವ 2 ಗಂಟೆ ಮೊದಲೇ ಅನೌನ್ಸ್ ಆಯಿತು ಇದನ್ನು ಕಂಡೆಮ್ ಮಾಡ್ತೀವಿ ಅಂತೇಳಿ. BJP ಮತ್ತು RSS ಅನೌನ್ಸ್ ಮಾಡಿದರು.
ಎರಡು ಗಂಟೆ ನಂತರ ಬಿಜೆಪಿ ಕಚೇರಿಗೆ ಬಾಂಬ್ ಹಾಕ್ತಾರೆ ಅಂತೇಳಿ ಹೇಳಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ನವ್ರಿಗೆ ಮೊದಲೇ ಗೊತ್ತಿತ್ತು. ಅಂದರೆ ಯಾರು ಬಾಂಬ್ ಹಾಕಿದ್ದಾರು, ಅವರ ಕಚೇರಿಗೆ ಅವರೇ ಬಾಂಬ್ ಹಾಕಿರುವ ಘಟನೆಗಳು ಕೇರಳದಂತೆ ಅಂಥದ್ದು ಘಟನೆ ಕರ್ನಾಟಕದಲ್ಲಿ ಆಗಬಾರ್ದು, ದಕ್ಷಿಣ ಕನ್ನಡದಲ್ಲೂ ಆಗಬಾರ್ದು ಅಂತೇಳಿ ಹೇಳುವಂಥ ನಮ್ಮ ಅಭಿಪ್ರಾಯ. ಸೊ ಎಲ್ಲವೂ ಕೂಡ ಗೊತ್ತಿದ್ದು ಇವತ್ತು ಸುಮ್ಮನೆ ಇರುವಂತಹ ಇವರಿಗೆ ಅಲ್ಲಿ ಮೊನ್ನೆ ಬಿಜೆಪಿ ಅವರು ಶರತ್ ಮಡಿವಾಳ ಅಂದ್ರೆ ಇವ್ರಿಗೆ ಗೊತ್ತಿರಬಹುದು, ಇವರಿಗೆ ಎಲ್ಲ ಮೊದ್ಲೇ ಗೊತ್ತಾಗ್ತದೆ. ಇವರತ್ರ ದೂರದೃಷ್ಟಿ ಈಗ ದೂರದೃಷ್ಟಿ ಅಲ್ಲ, ಸುಮ್ಮನೆ ಇವತ್ತು ಪೊಲೀಸ್ ಗುಮ್ಮ ನೀವು 5 ಜನರ ಬಂಧನಕ್ಕೆ ಸೆಕ್ಷನ್ 302 ಪ್ರಕಾರ ಇದು ಮಾಡಿದಿರಿ ಅಂತ ಹೇಳ್ತೀರಿ. ಪೊಲೀಸ್ ಗುಮಾನಿ ಪ್ರಕಾರ ಕಲ್ಲು ತೂರಾಟ ಮಾಡಿದವರು ಅವರೇ ಇರಬೇಕು ಅನ್ನುವಂತ ಗುಮಾನಿ ಪತ್ರಿಕೆಯಲ್ಲಿ ಹೇಳಿಕ್ ಹೇಳಿಕ್ಕೆ ಜನ ಇವರನ್ನ ಸರಿಯಾಗಿ ಗುರುತಿಸ್ ನೋಡಿ, ಬಾರಿ ಜನ ನಮ್ಮನ್ನು ಗುರುತಿಸಬೇಡ, ನಿಮ್ಮನ್ನು ಗುರುತಿಸಿ. ಜನ ನಮ್ಮನ್ನು ಗುರುತಿಸಬೇಡ, ಜನ ನಿಮ್ಮನ್ನು ಗುರುತಿಸಿ ಈ ದೇಶದಲ್ಲಿ ಎಲ್ಲಿ ಇಟ್ಟಿದ್ದಾರೆ ನೋಡಿ, ಅಲ್ಲೇ ನೀವು ಇರಿ, ಇರ್ಲಿ ಅಲ್ಲೇ ಇರಿ, ಅಲ್ಲೇ ನಮ್ಮನ್ನು ಗುರುತಿಸಬೇಡ. ಕರೆಕ್ಟ್, ಜನ ಗುರುತಿಸಿದಾಗ ನಾವು ಬರ್ತೀವಿ. ನೀವು ವೆಸ್ಟ್ ಬೆಂಗಾಲ್ ಅಲ್ಲಿ ಇದ್ರೆ ನಿಮ್ಮ ಕಥೆ ಏನಾಯ್ತು? ಬೇರೆ ಬೇರೆ ಟಾಪಿಕ್ಗೆ ಬರೋಣ. ಇರ್ತಕ್ಕಂತದ್ದು ಮಂಗಳೂರಿನ ಬಿಸಿ ರೋಡ್ ಬಂಟ್ವಾಳದಲ್ಲಿ ಹೇಳ್ತೇನೆ. ಮಂಗಳೂರು ಆಗ್ಲಿ ಬಿಸಿ ರೋಡ್ ಆಗ್ಲಿ ಇದಕ್ಕೆ ಕೇರಳದ ನೇರ ಕನೆಕ್ಷನ್ ಇದೆ. ಕಮ್ಯುನಿಸ್ಟ್ ಅಂತ ಇವ್ರಿಗೆ ಹೇಳಿಲ್ಲ ನಾನು, ಕೇರಳದ ಕನೆಕ್ಷನ್ ಇದೆ. ಯಾರು ಯಾರು ಕರೆಸ್ತಾ ಇದ್ದಾರೆ ಜನರನ್ನ ಕೇರಳದಿಂದ? ಪಿ ಎಫ್ ಐ, ಡಿ ಎಫ್ ಐ, ಇದೆಲ್ಲ ಮೂಲಭೂತ ಸಂಘಟನೆಯ ಅದಕ್ಕೆ ಲಿಂಕ್ ಇದ್ದವರು ಇದು ಮಾಡಿಸ್ತಾ ಇದ್ದಾರೆ. ಇದನ್ನು ಮಟ್ಟ ಹಾಕಬೇಕಾದ್ರೆ ಕಾಂಗ್ರೆಸ್ ತನಿಖೆ ಮಾಡಬೇಕು. ಕಾಂಗ್ರೆಸ್ ತನಿಖೆ ಮಾಡಿದ ಎಲ್ಲೋ ಅಲ್ಪಸಂಖ್ಯಾತರಿಗೆ ತೊಂದರೆ ಆಗ್ತದಾ ಅಂತೇಳಿ ಕಾಂಗ್ರೆಸ್ನವ್ರು ಮಾಡ್ತಾ ಇಲ್ಲ. ಇಲ್ದಿರ ಮೊನ್ನೆ ಮುಖ್ಯಮಂತ್ರಿಗಳ ಬಾಯಲ್ಲಿ ಮುಸ್ಲಿಂ ಅಂತ ಹೆಸರು ಬರುವುದಿಲ್ಲ, ಹಿಂದೂ ಸಂಘಟನೆಗಳು ಮಾತಿನ ಬರದಲ್ಲಿ. ಮತ್ತೆ ನಾನು ಆರಿಫ್ ಆರಿಫ್ ಕಲವಟ್ಟವರಲ್ಲಿ ಹಾಗಾದ್ರೆ ನಾನು ತಮ್ಮ ನಾಲ್ಕು ಜನರಲ್ಲಿ ಇವತ್ತು ಪ್ರಶ್ನೆ, ಇವತ್ತು ಒಂದು ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಇವತ್ತು ಜನರಲ್ಲಿ ಬರ್ತಾ ಇದೆ. ಸೊ ಆರಿಫ್ ಕಲ್ಲೋಟೆ ಅವರ ಹತ್ರ ಕೇಳ್ತಾ ಇದ್ದೇನೆ, ಹಾಗಾದ್ರೆ ಮುಸ್ಲಿಮರವರನ್ನ ಕಾಂಗ್ರೆಸ್ ದತ್ತು ತಗೊಂಡಿದ್ಯೋ ಅಥವಾ ಹಿಂದೂಗಳನ್ನ ಬಿಜೆಪಿ ಅವರು ದತ್ತು ತಗೊಂಡಿದ್ದಾರಾ ಹೇಗೆ ಅನ್ನುವಂಥ ಪ್ರಶ್ನೆ. ಒಂದು ಹೇಳ್ತೇನೆ, ಮುಸಲ್ಮಾನರಾಗಲಿ ಹಿಂದೂಗಳಿಗೆ ಯಾವುದು ಪಕ್ಷ ದತ್ತು ತಗೊಳ್ಳೋದು ಬೇಡ ಇಲ್ಲಿ. ಯಾಕೆ ಗೊತ್ತ, ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ಬೇಕು. ಶಾಂತಿ ಸೌಹಾರ್ದತೆಯನ್ನು ಎರಡೂ ಪಕ್ಷದವರು ಬಂದು ಹೇಳ್ಬೋದಾಗಿತ್ತು. ಇವತ್ತು ಪ್ರತಿಭಟನೆ ಮಾಡುದ್ರ ಬದಲಿಗೆ ಮಾಡೋ ಶಾಂತಿ ಸಭೆ ಇತ್ತಲ್ಲ, ಇದನ್ನು 15 ದಿವಸ ಒಂದು ತಿಂಗಳ ಮೊದಲೇ ಮಾಡ್ತಿದ್ರೆ ನೋಡಿ ಎರಡು ಜೀವ ಉಳಿತಿತ್ತಲ್ಲ. ಗಲಾಟೆ ಶುರು ಆಗಿದ್ದು ಮೇ ಇಪ್ಪತ್ತಾರಕ್ಕೆ ಗಲಾಟೆ ಶುರು ಆಗಿ ಜೂನ್ 21ಕ್ಕೆ ಅಶರಫ್ ಅವರ ಕೊಲೆ ಆಯಿತು. ಅದೇ ಜುಲೈ 4ಕ್ಕೆ ಶರತ್ ಮಡಿವಾಳ ಕೊಲೆ ಆಯಿತು. ಯಾಕೆ ಇವರು ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕೂತ್ಕೊಳ್ಳಿದೆ? ಇವರೊಂದು ಅಲ್ಲಿ ಮೇ 26ಕ್ಕೆ ಗಲಾಟೆ ಶುರು ಆಗೋದು, ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಆಜ್ಞಾನ ಮಾಡಿದ್ರು. ನೋಡಿ ಇಡೀ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಸೂಕ್ಷ್ಮ ಪ್ರದೇಶ ಅಂತೇಳಿ ರಾಜ್ಯ ಸರ್ಕಾರ ಗುಪ್ತಚಾರ ವರದಿಯಲ್ಲಿ ಉಂಟು, ಅವ್ರಿಗೆ ಮಾಹಿತಿ ಉಂಟು. ಅವರು ಕೂಡಲೇ ಆಕ್ಷನ್ ತಗೋಬೇಕಿತ್ತಲ್ಲ. ಯಾಕೆ ಇವರು ಇವತ್ತು 44 ದಿವಸದಿಂದ ಕರ್ಫ್ಯೂ ಉಂಟು ಸ್ವಾಮಿ, ಅಲ್ಲಿ ರಸ್ತೆಯಲ್ಲಿ ತಿರುಗಾಡ್ಲಿಕ್ಕಿಲ್ಲ. ಇವತ್ತು ಹಿಂದೂ ಏರಿಯಾಕ್ಕೆ ಒಬ್ಬ ಮುಸಲ್ಮಾನ್ ರಿಕ್ಷಾ ಡ್ರೈವರ್ ಹೋಗ್ಲಿಕ್ಕೆ ಹೆದರ್ತಾನೆ, ಅದೇ ರೀತಿ ಮುಸಲ್ಮಾನ್ ಏರಿಯಾಕ್ಕೆ ಒಬ್ಬ ಹಿಂದೂ ರಿಕ್ಷಾ ಡ್ರೈವರ್ ಹೋಗ್ಲಿಕ್ಕೆ ಹೆದರ್ತಾನೆ. ಅಂತ ಪರಿಸ್ಥಿತಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಉಂಟು. ಇವತ್ತು ರಾಜ್ಯ ಸರ್ಕಾರ ಸತ್ತಿದೆಯಾ? ಇವತ್ತು ಇದೆಯಾ? ಸಿದ್ದರಾಮಯ್ಯವರು ಯಾಕೆ ಇವರು ಹೀಗೆ ಮಾಡ್ತಾ ಇದ್ದಾರೆ? ಗೃಹ ಇಲಾಖೆ ಉಂಟು, ಗುಪ್ತಚರ ಇಲಾಖೆ ಉಂಟು, ಇವರು ಯಾಕೆ ಇವತ್ತು ಇದು ಮಾಡ್ತಾ ಇದ್ದಾರೆ? ಕ್ರಮವನ್ನು ಕೈಗೊಳ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಇವರು ತಗೊಳ್ಳಿಲ್ಲ. ಅಮೃಷಣಯ್ಯ ಅವರಲ್ಲಿ ಈಗ ಇದಕ್ಕೆ ಉತ್ತರ ಕೊಡುವ ಮೊದಲು ಒಂದು ಸ್ಪಷ್ಟೀಕರಣ. ನಾನು 2012ನೇ ಇಸ್ವಿಯಲ್ಲಿ ಸ್ಪಂದನ ಚಾನೆಲ್ ಓಪನ್ ಆದ ನಂತರ ಸುಮಾರು 50-60 100 ಡಿಬೇಟಲ್ಲಿ ನಾನು ಬಂದಿದ್ದೇನೆ. ಹಲವಾರು ಬಾರಿ ನನ್ನ ಮಿತ್ರರಾದ ಸುರೇಶ್ ನಾಯ್ಕರ ಜೊತೆಯೂ ಬಂದಿದ್ದೇನೆ. ನಾನು ಆವಾಗ ಹೇಳಿದ್ದು ಈ ಚಾನೆಲ್ಗೆ ಸೀಮಿತವಾಗಿ ಅಥವಾ ತಮ್ಮನ್ನು ನಾನು ಪ್ರಥಮ ಬಾರಿ ನೋಡಿದ್ದು, ನಿಮಗೆ ಹೇಳಿದಲ್ಲ ಹಾಗಿಲ್ಲ. ಅದಕ್ಕೆ ಸ್ಪಷ್ಟೀಕ ನಿಮ್ಗೆ ಹಾಗೆ ಫೀಲ್ ಆಯ್ತು ಅಂತ ನಂಗೆ ಗೊತ್ತಾಯ್ತು. ಮಾಧ್ಯಮ ಅಂದ್ರೆ ವಾಟ್ಸಾಪ್ ಇರ್ಬೋದು, ಪೇಪರ್ ಇರ್ಬೋದು, ಯಾರ್ಯಾರು ಈ ವಿಷಯಗಳನ್ನು ಪ್ರಸಾರ ಮಾಡ್ತಾರಲ್ಲ ಅವರಿಗೆ ಬಹಳ ಜವಾಬ್ದಾರಿ ಇದೆ. ಈಗ ಮುಂಚೆ ಕ್ರಾಂತಿ ಆಗಿರಲಿಲ್ಲ, ಮಾಧ್ಯಮದಲ್ಲಿ ಇಷ್ಟು ಕ್ರಾಂತಿ ಇರಲಿಲ್ಲ, ರಿವಲ್ಯೂಷನ್ ಆಗಿರಲಿಲ್ಲ. ಈಗ ಇನ್ಫಾರ್ಮೇಷನ್ ಟೆಕ್ನಾಲಜಿಯಿಂದ ಕ್ಷಣ ಮಾತ್ರದಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಟಿ ವಿಯವರು ಪೇಪರ್ನವರು ಸ್ವಲ್ಪ ಸಂಯಮದಿಂದ ವರ್ತಿಸಬೇಕು ಅಂತ ಹೇಳಿದ್ರು ಒಂದು ವಿಚಾರ. ಸೊ ಇನ್ನದು ವಿಷಯ ಬೇಡ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಈಗ ಅಶ್ರಫ್ ಅವರ ಹತ್ಯೆ ಆಯಿತು. ಈಗ ನಾವು ಕಲ್ಲಡ್ಕ ಭಟ್ರು ಕೂಡ ಹೇಳಿದ್ ನಾನು ನೋಡಿದ್ದೀನಿ, ನಾವು ಒಂದು ಹತ್ಯೆ ಆದಾಗ ಅವನು ಈ ಸಂಘಟನೆ ಕಾರ್ಯಕರ್ತ ಎಂದದಕ್ಕೆ ಅವನನ್ನು ಕೊಂದಿದ್ದು ಅಥವಾ ಅವನು ಈ ಜಾತಿಯ ಎಂಬುದಕ್ಕೆ ಅವನನ್ನು ಕೊಂದಿದ್ದು, ಇದಕ್ಕಿಂತ ಹೆಚ್ಚಾಗಿ ಕೊಂದವರು ಬೇರೆ ಜಾತಿ ಧರ್ಮೀಯರೇ ಅನ್ನುವಂಥ ಭಾವನೆಗಳು ಎಲ್ಲ ದೃಷ್ಟಿಕೋನದಲ್ಲಿ ನೋಡಿ
ಕೆಲವು ಆಯ್ದ ಕೊಲೆಗಳ ಬಗ್ಗೆ ಮಾತ್ರ ಶೋಭಾ ಕರಂದ್ಲಾಜೆ, ನಳಿನ್ ಕುಮಾರ್ ಮಾತಾಡೋದು. ಆಮೇಲೆ ಅದು ಯಾರು ಮಾಡಿದ್ದೇಳಿ ಗೊತ್ತಾದ್ಮೇಲೆ ಅವರು ಆಡಿದ ಮಾತುಗಳಿಗೆ ಕ್ಷಮೆ ಕೂಡ ಅವರ ಕೇಳೋದಿಲ್ಲ. ಈಗ ಕಾರ್ತಿಕ್ ರಾಜ ಯಾರ ಸ್ವಲ್ಪ ದಿನ ಹಿಂದೆ ಹೋದಾಗ ಇಡೀ ಮಂಗಳೂರಿಗೆ ಬೆಂಕಿ ಹಚ್ಚುತ್ತೇವೆ ಹೇಳಿದರು. ಆಮೇಲೆ ಅವರದೇ ಸಹೋದರಿ ಯಾರೋ ಮಾಡಿದ್ದೇಳಿ ಗೊತ್ತಾದ್ಮೇಲೆ ಸುಮ್ಮನೆ ಕೂತ್ಕೊಂಡ್ರು. ಡಿ ಕೆ ರವಿಯನ್ನು ಕೊಂದಿದ್ದಾರೆ, ಸದನದಲ್ಲಿ ಮಲಗಿದರು ಬಿ ಜೆ ಪಿ ನಾಯಕರು. ನಿಮ್ಮ ನೆನಪಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ವಿಧಾನಸೌಧದಲ್ಲಿ ಮಲಗಿದರು ಡಿ ಕೆ ರವಿಯನ್ನು ಸಿ ಬಿ ಐಗೆ ಕೊಡಬೇಕು ಅಂತ. ಸಿ ಬಿ ಐ ವರದಿ ಆತ್ಮಹತ್ಯೆ ಅಂತ ಬಂದ ಮೇಲೆ ಅಷ್ಟೆಲ್ಲ ಅವರು ಟೀಕೆ ಮಾಡಿದ್ರಲ್ಲ, ಈಗ ಇವರು ಮಾತಾಡಿದರು ಸಿದ್ದರಾಮಯ್ಯರಿಗೆ. ಅದೇ ರೀತಿ ಬಿ ಜೆ ಪಿಯವರು ಆವಾಗ ಮಾತಾಡಿದರು, ಸತ್ತಿದಾರ ಇಲ್ಲೋ, ಎಂತ ಮಾಡ್ತಾ ಇದೆ, ಎಂತ ಮಾಡ. ವರದಿ ಬಂದ ಮೇಲೆ ಕ್ಷಮೆ ಕೇಳಲಿಲ್ಲ. ಅಂದರೆ ಇಲ್ಲಿ ಏನಾಗ್ತದೆ ಹೇಳಿದರೆ, ನಮ್ಮ ಮಿತ್ರ ಆರಿಫ್ ಅವರು ಬಹಳ ದುಡುಕ್ತಾರೆ. ಈಗಲೇ ಎಲ್ಲ ತೀರ್ಮಾನ ಮಾಡಿ ಆಯ್ತು. ಅವರು ಒಂದ್ ನಿಮಿಷ ನೀವು ನಾನು ಮಾತಾಡ್ತೇನೆ, ನನಗೂ ನೋವಾಗ್ತದೆ. ರಾಜ್ಯ ಸರ್ಕಾರ ಇರುವಾಗ ನಾನು ಮಾತಾಡ್ತೇನೆ, ಪ್ಲೀಸ್ ಪ್ಲೀಸ್. ಇಡೀ ರಾಜ್ಯದಲ್ಲಿ ಕೋಪ ಆಗಲಿಲ್ಲ. ಒಂದ್ ನಿಮಿಷ ಆರಿಫ್, ಏನಂದ್ರೆ ಈಗ ಅಶ್ರಫ್ ಕೇಸು, ಇನ್ನೊಂದು ಯಾವುದೋ ಕೇಸು, ಅದು ಆ ಘಟನೆಗೆ ಆಧಾರಿತವಾಗಿ ಕೆಲವು ಕೇಸು ಎರಡು ಮರುದಿನವೇ ಪೊಲೀಸರು ಹಿಡಿತಾರೆ. ಕೆಲವು 25-30 ವರ್ಷ ಆದರೂ ಕೂಡ ಭೇದಿಸಲಾಗದಂಥ ಕೇಸುಗಳಿವೆ. ಈಗ ಒಂದು ಸೂಕ್ಷ್ಮತೆ ನಾನು ಬರ್ತೇನೆ, ಇವರು ಶೋಭಾ ಕರಂದ್ಲಾಜೆ ಮತ್ತು ನಳಿನ್ ಕುಮಾರಿಗೆ ನಾನು ವಿಶೇಷವಾಗಿ ಹೇಳುವಂಥ ಸೂಕ್ಷ್ಮತೆ, ಅವರು ಒಂದು ಪ್ರಬುದ್ಧ ರಾಜಕಾರಣಿಗಳು. ಈ ಥರ ಮೆರವಣಿಗೆ ಮಾಡಿ ಈ ಥರ ಸಿದ್ದರಾಮಯ್ಯರಿಗೆ ಸರ್ಕಾರಕ್ಕೆ ಬೈದಾಗ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಬರ್ತದೆ. ಅವರು ಅಮಾಯಕರು ನೀಡುವ ಸಾಧ್ಯತೆ ಉಂಟು, ಅಮಾಯಕರು ನೀಡುವ ಸಾಧ್ಯತೆ ಇಲ್ವಾ? ಒಂದು ಇಲಾಖೆಗೆ ಕೆಲಸ ಮಾಡಲಿಕ್ಕೆ ಬಿಡಬೇಕು. 3 ದಿನದಲ್ಲೇ ಇವರು ಬಂಧಿಸಿ 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 ಹೇಳಿ ಮೆರವಣಿಗೆ ಅಷ್ಟೆಲ್ಲ ಗೌಜಿ ಮಾಡುದು, ಇವ್ರ ಕಲ್ಲು ಬಿಸಾಡುದು. ಹಾಗಾದ್ರೆ ಕಾಂಗ್ರೆಸ್ ಅವರು ಈ ರೀತಿಯಾಗಿರ್ತಕ್ಕಂತಹ ಪ್ರತಿಭಟನೆಗಳನ್ನ ಮಾಡಿ ಎಲ್ಲಿ ಮಾಡಿದ್ದಾರೆ? ಯಾವ ಶವಯಾತ್ರೆ ಈ ತರ ಮಾಡಿದ್ದಾರೆ? ನನ್ನ ತಮ್ಮೊಂದಿಗೆ ಚರ್ಚೆಯನ್ನ ಮಾತಾಡ್ತೇನೆ, ಮುಂದುವರಿಸ್ತೇನೆ, ತಮ್ಮ ಎಲ್ಲರೊಂದಿಗೆ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೈರ್ಸ್ ಮುಂದುವರಿಯುತ್ತದೆ. ಲಾಸ್ಟ್ 8 ಮಿನಿಟ್ಸ್ ಅಂತ ಸರ್, ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಚೂರು ತಡ ಆದ್ದರಿಂದ ಪ್ರಾಬ್ಲಮ್ ಆಯಿತು. ರಾಜಕೀಯಕ್ಕಾಗಿ ರಕ್ತಪಾತವೇ ಅನ್ನುವಂಥ ಪ್ರಶ್ನೆ ಇವತ್ತೇನೋ ಅನೇಕರಲ್ಲಿ ಕಾಡ್ತಾ ಇದೆ. ಇದೇ ಪ್ರಶ್ನೆಗೆ ಉತ್ತರವನ್ನು ಪಡೆದುಕೊಳ್ಳಿಕ್ಕೆ ಇವತ್ತು ಅನೇಕ ರಾಜಕೀಯ ಮುಖಂಡರು ನಮ್ಮೊಂದಿಗಿದ್ದಾರೆ. ಇವತ್ತು ಆಯ್ದ ಪ್ರಕರಣಗಳು ರಾಜಕೀಯವಾಗಿ ರಂಗೇರ್ತವೆ. ಒಂದು ಪಕ್ಷ ಇನ್ನೊಂದು ಪಕ್ಷವನ್ನು ವಿರೋಧ ಮಾಡುವಂಥದ್ದು ಅಥವಾ ಆಡಳಿತ ಪಕ್ಷ ವಿರೋಧ ಪಕ್ಷವನ್ನು ವಿರೋಧ ಮಾಡುವಂಥದ್ದು, ಯಾಕೆ ಈ ಎಲ್ಲ ಘಟನೆಗಳು ಸಂಭವಿಸ್ತದೆ ಅಂತ ನೇರವಾಗಿ ಅವರ ಬಳಿಯ ಉತ್ತರವನ್ನು ಪಡೆದುಕೊಳ್ಳೋಣ. ಸರ್, ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ BJP ಇಬ್ಬರು ಮುಖಂಡರಿದ್ದೀರಾ, ಇವತ್ತು BJP ಅವರು ತಮ್ಮ ಬೆಳೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಅಥವಾ ರಾಜಕೀಯದಲ್ಲಿ ಈ ಒಂದು ಪ್ರಕರಣವನ್ನು ಮತ ಬ್ಯಾಂಕ್ ಆಗಿ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಆರಿಫ್ ಅವರ ನೋಡಿ, ಯಾವುದೇ ಒಂದು ವೋಟ್ ಬ್ಯಾಂಕ್ ಮುಖಾಂತರ BJPಗೆ ರಾಜಕೀಯ ಮಾಡುವ ಅಗತ್ಯತೆ ಇಲ್ಲ. ಯಾಕಂತೇಳಿದರೆ ಕಳೆದ 3 ವರ್ಷದಿಂದ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದರು. ಕಾಂಗ್ರೆಸ್ಗರು ಈ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಬೊಬ್ಬಿಡ್ದು, ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರೆ ಅಲ್ಪಸಂಖ್ಯಾತರಿಗೆ ಉಳಿಗಾಲ ಇಲ್ಲ ಅಂತೇಳಿ. ನಾನು ಇವತ್ತು ನಿಮ್ಮ ಇದರಲ್ಲಿ ಹೇಳ್ತೇನೆ, 3 ವರ್ಷದಲ್ಲಿ ಇವತ್ತು ಶೆಣೆಯವರಿದ್ದಾರೆ ಕಾಂಗ್ರೆಸ್ನ ಮುಖಂಡರು, ಮತ್ತು CPM ನವರು ಇದ್ದಾರೆ. ಒಂದೇ ಒಂದು ದಾಖಲೆ ಇದ್ದರೆ ಇವತ್ತು ತೋರಿಸಲಿ, ಎಲ್ಲಿಯಾದ್ರೂ ಕೋಮು ಗಲಭೆಗಳು ಆಗಿದ್ದ ಉದಾಹರಣೆ ಉಂಟಾ ಇವತ್ತು ಎಲ್ಲಿಸಲ್ಲ? ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇದೆ ಅಲ್ಲ, ದಕ್ಷಿಣ ಕನ್ನಡ ನೋಡಿ, ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರ ಸ್ವಾಮಿ, ಅದಕ್ಕೆ ಕೇಂದ್ರ ಸರ್ಕಾರ ಹೊಣೆ ಅಲ್ಲ. ಜುನೈದ್ ಅವರ ಕೊಲೆ ಆಯ್ತಲ್ಲ, ನೋಡಿ ನೋಡಿ, ನಾನು ವಿಷಯ ಹೇಳ್ತೇನೆ ನೋಡಿ. ಇಲ್ಲಿ ಕರ್ನಾಟಕದಲ್ಲಿ ಆದ ಘಟನೆಗಳಿಗೆ ಹಾಗೆ ಉತ್ತರ ಪ್ರದೇಶದಲ್ಲಿ ಅಕ್ಲಾಕಲ್ಲಿ ಒಂದು ಘಟನೆ ಆಯ್ತು ದನದ ಇದ್ರಲ್ಲಿ ಆಯ್ತು. ಅದಕ್ಕೆ ಮೋದಿ ಅವರ ಕೇಂದ್ರ ಸರ್ಕಾರ ಹೊಣೆ ಅಲ್ಲ, ಅಲ್ಲಿದ್ದದು UP ಅಖಿಲೇಶ್ ಯಾದವ್ ಅವರ ಸರ್ಕಾರ.
ಅಖಿಲೇಶ್ ಯಾದವ್ ಅವರ ಸರ್ಕಾರ ಹಾಗಾದ್ರೆ ದೆಹಲಿಯಲ್ಲಿ ಆದದಿದ್ರೆ ಮಾತ್ರ ಕೇಂದ್ರ ಸರ್ಕಾರ ದೆಹಲಿ ಅಂತ ಹೇಳಿದಲ್ಲ ನೋಡಿ, ನಾನು ಒಂದು ಹೇಳ್ತು ನೋಡಿ, ಆಯಾ ರಾಜ್ಯಕ್ಕೆ ಸಂಬಂಧ ಇದಿದೆ, ಆಯಾ BJP ಇದ್ದ ರಾಜ್ಯದಲ್ಲಿ ಎಲ್ಲಿ ಕೋಮುಗಲಮಾಗಿ ನೀವು ಇತಿಹಾಸ ನೋಡಿ ಎಲ್ಲಿ ಆಗಿದೆ, ಮಹಾರಾಷ್ಟ್ರದಲ್ಲಿ ಆಗ್ಬೋದು, ಗುಜರಾತಲ್ಲಿ ಆಗ್ಬೋದು, ಮಧ್ಯಪ್ರದೇಶ ಆಗ್ಬೋದು, ನೋಡಿ ನೀವು ಇತಿಹಾಸ ನೋಡಿ ಎಲ್ಲಿ ಕೋಮುಗಲಭಾಗಿದೆ. ಎಸ್, ಒಟ್ಟಾರೆ ಆಗಿ ಈ ಕೋಮುಗಲಭೆಗಳಿಗೆ ಆಡಳಿತ ಸರ್ಕಾರವೇ ಕಾರಣ ಅಂತ ತಾವು ಹೇಳ್ತಾ ಇದ್ದೀರಾ. ನಾನು ಬಾಲಕೃಷ್ಣ ಶೆಟ್ಟಿ ಅವರಲ್ಲಿ ಸರ್ ಕಡೆಯದಾಗಿ, ಸೊ ತಾವೇನು ಹೇಳ್ತೀರಿ, ಇವತ್ತು ಕೇರಳದಲ್ಲಿ CPM ಇದೆ, ಹಾಗಾಗಿ ಅಲ್ಲಿ ಗಲಾಟೆ ಆಗ್ತಾ ಇದೆ, ಸೊ ಆ ಸರ್ಕಾರಗಳೇ ಅದಕ್ಕೆಲ್ಲದಕ್ಕೂ ಕೂಡ ಕಾರಣ ಅಂತ ಹೇಳಿ. ಇಲ್ಲಿ ಸರ್ಕಾರಗಳು ಕಾರಣ ಒಂದು ಸ್ವಲ್ಪ ಇರ್ತದೆ, ಆದರೆ ಪ್ರಶ್ನೆ ಮೇಯ್ನ್ ಆಗಿ ಏನಂದರೆ ಆ ಭಾವನೆಯನ್ನು ಪ್ರಚೋದನೆ ಮಾಡೋದಿದೆಯಲ್ಲ. ಮೊತ್ತ ಮೊದಲಾಗಿ BJP ಮತ್ತು ಸಂಘ ಪರಿವಾರ ಅವರ ಹಿಡನ್ ಅಜೆಂಡಾ ಯಾವುದಿದೆ ಅಂದರೆ ಇದನ್ನೊಂದು ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನುವಂಥ ಒಂದು ಅಜೆಂಡಾ ಅವರದ್ದಿದೆ. ಅದಕ್ಕೆ ಬೇಕಾದಂಥ ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಅದನ್ನು ಕೋಮು ಭಾವನೆಯನ್ನು ಬೇರೆ ಬೇರೆ ಇದೆ, ಲವ್ ಜಿಹಾದ್ ಅಂತೇಳಿ ಹೇಳಿದರು, ಗೋಹತ್ಯೆ ಅಂತೇಳಿ ಹೇಳಿದರು, ಒಂದಲ್ಲ ಒಂದು ಇದನ್ನು ತಗೊಂಡು ಇವತ್ತು ಆ ಭಾವನೆಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ ಭಾವನೆಯನ್ನು ಕ್ರಿಯೇಟ್ ಮಾಡಿರೋದ್ರಿಂದಾಗಿ ಸರ್ಕಾರ ಯಾವುದೇ ಇದ್ದರೂ ಕೂಡ ಆ ಪ್ರಚೋದನೆಯನ್ನು ಎಲ್ಲರೂ ಅದರಲ್ಲಿ ಪ್ರಚೋದನೆಗೆ ಒಳಗಾಗಿರೋರು ಹೆಚ್ಚಾಗಿ ಯುವಕರು ಅಂತೇಳಿ ಹೇಳುವಂಥದ್ದನ್ನು ನೀವು ಗಮನಿಸಬೇಕು. ಮತ್ತು ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ವಿಭಾಗಕ್ಕೆ ಸೇರಿದಂಥ ಯುವಕರು ಸ್ವಲ್ಪ ಕೆಲಸನೂ ಪಾಪ ಅವರಿಗೆ ಒಳ್ಳೆ ಕೆಲಸ ಸಿಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ಇವತ್ತಿನ ನಮ್ಮ ದೇಶದಲ್ಲಿದೆ. ಅದನ್ನು ಉಪಯೋಗಿಸ್ಕೊಂಡು ಇಂಥದ್ದನ್ನು ಜಾಸ್ತಿ ಆಗ್ತಾ ಇದೆ ಅಂತೇಳಿ ಹೇಳೋದನ್ನು ಕಾಣಬೇಕು. ಯಾವ ಸರ್ಕಾರ ಇದೆ, ನಮ್ಮ ಸರ್ಕಾರ ಬಂದಾಗ ಇರಲಿಲ್ಲ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಭಾವನೆಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದು ಈಗ ಅವರು ಹರೀಫ್ ಅವರು ಹೇಳಿದ್ದಾರೆ ನಮಗೆ ಸರಿಪಡಿಸುವವರು ಯಾರು ಅನ್ನೋದು ಸರಿಪಡಿಸುವವರು. ಆ ವಿಷಯದಲ್ಲಿ ಪೇಜಾವರ ಸ್ವಾಮಿಗಳು ಮೊನ್ನೆ ಒಂದು ಯಾವುದು ತಗೊಂಡ್ರು, ಭಾರಿ ಒಳ್ಳೆ ಕ್ರಮ ತಗೊಂಡಿದ್ದಾರೆ. ಅಂದರೆ ನಾವು ಹಿಂದೂಗಳು ಮುಸ್ಲಿಮರು ಒಂದಾಗಿ ಇರಬೇಕು ಅನ್ನುವಂಥ ಭಾವನೆ ಅಂತ, ಅದು ಬೇರೆ ಎಲ್ಲ ಬೇಡ. ಶರತ್ತನ್ನು ಅವರಿಗೆ ಏಟಾದಾಗ ಅವ್ರನ್ನ ಆಸ್ಪತ್ರೆ ತಗೊಂಡು ಹೋದದ್ದು ಯಾರು ಸರ್? ರೌಫ್ ಅನ್ನುವಂತ ಒಬ್ಬ ಮುಸ್ಲಿಂ ಯುವಕ. ಈಗ ಇರ್ತಕ್ಕಂಥ ಪ್ರಶ್ನೆ ಇದೆ ಬಾಲಕೃಷ್ಣ ಅವರೇ, ಅದರಿಂದ ಇವತ್ತು ರೌಫ್ ಅನ್ನುವಂಥ ಹುಡುಗ ಅವರನ್ನು ಇದು ಮಾಡಿದ್ರು, ಅಥವಾ ಪ್ರತಿಯೊಂದು ಕಡೆಗಳು ಕೂಡ ಹಿಂದೂ ಮತ್ತು ಮುಸಲ್ಮಾನರು ಒಗ್ಗಟ್ಟಿನಲ್ಲಿ ಬದುಕ್ತಾ ಇದ್ದಾರೆ, ಆದರೆ ರಾಜಕೀಯ ಪಕ್ಷಗಳು ಇವತ್ತು ರಂಗೇರ್ತಾ ಇವೆ. ರಾಜಕೀಯ ಪಕ್ಷಗಳು ವಿಶೇಷವಾಗಿ ನಾವಿಲ್ಲಿ ಕಾಣೋದು BJP ಮತ್ತು ಸಂಘ ಪರಿವಾರ ಇದಕ್ಕೆ ಹೆಚ್ಚು ಪ್ರಚೋದನೆಯನ್ನು ಕೊಡ್ತಾ ಇದೆ ಅಂತೇಳಿ ಹೇಳುವಂಥದ್ದು. ಅದರ ಬದಲಿಗೆ ಎಲ್ಲರೂ ಒಂದಾಗಿ ಇರುವಂತಹ ರೀತಿಯಲ್ಲಿ BJP ಮತ್ತು ಸಂಘ ಪರಿವಾರವೇ ಇದಕ್ಕೆಲ್ಲದಕ್ಕೂ ಕಾರಣ ಅಂತ ಸುರೇಶ್ ಕುಲ್ಯಾಡಿ ಕುಲ್ಯಾಡಿ ಅವರಲ್ಲಿ ಕಡೆಯದಾಗಿ ಎಲ್ಲರೂ ಒಂದಾಗಿರ್ಬೇಕು, ಇದು ಭಾಳ ಸಂತೋಷ, ಅದರಲ್ಲಿ ಚರ್ಚೆ ಇಲ್ಲ. ಬಾಲಕೃಷ್ಣ ಶೆಟ್ಟರ ಸುರಿವಿಗೆ ಇದನ್ನ ಕೇರಳದಲ್ಲಿ ಅಳವಡಿಸಬೇಕು. ಕೇರಳದಲ್ಲಿ ಇವರು ಆಡ್ತಾ ಇದ್ದಾರೆ, ಸಣ್ಣ ಪಕ್ಷ ನೋಡಿ, ನಾವು ಸಣ್ಣ ಪಕ್ಷ ಇರ್ಬೋದು, ನೀವಿರೋದು ಎರಡೇ ರಾಜ್ಯದಲ್ಲಿ ಅಲ್ಲ, ಕೇರಳ ನಾವು ಸಣ್ಣ ಪಕ್ಷ ಇರ್ಬೋದು, ಅದನ್ನು ಕೇವಲ ಬಾಯಲ್ಲಿ ಅಥವಾ ಇಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಳ್ಳೋದಲ್ಲ, ಇದು ಕಾರ್ಯಗತ ಆಗಬೇಕು. ಇದು ಕೇರಳದಲ್ಲಿ ನೀವು ಶುರು ಮಾಡಿದರೆ ನಿಮ್ಮ ಮಾತಿಗೆ ಬೆಲೆ ಬರ್ತದೆ, ಅಥವಾ ನಾವು ಸ್ಟುಡಿಯೋದಲ್ಲಿ ಮಾತ್ರ ಮಾಡೋದು, ನಮ್ಮ ಆಚರಣೆಯೇ ಬೇರೆ ಇರಬಾರ್ದು. ನಮ್ಮ ಆಚರಣೆಗೆ ಮತ್ತು ನಾವು ಮಾತಾಡೋದಕ್ಕೆ ತಾಳೆ ಬರ್ಬೇಕು. ಬಹುಶಃ ಈಗ CPM ಕೂಡ ಕ್ರಮವನ್ನು ಕೈಗೊಳ್ತಾ ಇರಬಹುದೇನೋ ಕೇರಳದಲ್ಲಿ, ಇಲ್ಲ ಅಂತ ಹೇಳಿ ಹೇಗೆ ಹೇಳ್ತಾ ಇದ್ದೀರಾ? ಯಾವ ಬಗ್ಗೆ? ಸೊ ಈ ಒಂದು ಕೋಮು ಸಂಘರ್ಷವನ್ನ ಒಳ್ಳೇದು, ಅದು ನಾನೇ ಎಲ್ಲ ಸ್ಟುಡಿಯೋಲ್ಲಿ ಒಳ್ಳೇದು ಇದನ್ನ ಮಾಡಬೇಕು, ಆದರೆ ಕೇವಲ ಬಾಯಲ್ಲಿ ಆಗಬಾರ್ದು. ಕಾರ್ಯರೂಪಕ್ಕೆ ಬರ್ಬೇಕು, ಕಾರ್ಯರೂಪಕ್ಕೆ ಎಲ್ಲಾ ಪಕ್ಷಗಳು ಕಾರ್ಯರೂಪಕ್ಕೆ ತರುವಂತೆ ಸರ್ಕಾರ ತನ್ನ ಕೆಲಸವನ್ನ ಒಂದೇ ಅದರ ಆಕ್ಟ್ ಮಾಡುವಾಗ ಲೇಟ್ ಆದ್ರೆ ಇಂಥ ಘಟನೆಗಳಾಗಿ ಇದಿವತ್ತು ಧರ್ಮಾತ್ರ ಇವರು ನಾಳೆ ನಾಡ್ದು ಏನೋ ನಂಗೆ ಗೊತ್ತಿಲ್ಲ, ನಾನೀಗ ನೋಡಿದೆ ಏನು ಶಾಂತಿ ಸಭೆ ಸಂತೋಷ, ಅದ್ರಲ್ಲಿ ಚರ್ಚೆ ಇಲ್ಲ. ಎಲ್ಲ ಲೂಟಿ ಆದಮೇಲೆ ದಿಡ್ಡಿ ಬಾಗಿಲು ಹಾಕಿದಾಗ ಆಗಬಾರ್ದು. ಇದನ್ನೊಂದು ತಿಂಗಳು ಮೊದಲು 15 ಮಾಡಬೇಕಿತ್ತು, ಮಾಡಬೇಕಿತ್ತು. 44 ದಿವಸ ಆಯಿತು ಕರ್ಫ್ಯೂ. ನೋಡಿ, ಸರ್ಕಾರ ಉತ್ತರದಾಯಿತು ಇದಕ್ಕೆ, ಸರ್ಕಾರ ನಾಳೆ ಆನ್ಸರೇಬಲ್. ಈ ಹಿಂದೆ ಇದೆಲ್ಲದಕ್ಕೂ ಕೂಡ ಸರ್ಕಾರವೇ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕಾಗಿತ್ತು ಅಂತ ಹೇಳಿ ಅಮೃಷಣಯ್ಯ ಅವರಲ್ಲಿ ಸರ್ ಕಾಂಗ್ರೆಸ್ ಅನ್ನು ಪ್ರತಿನಿಧಿಸಿ ಕಡೆಯದಾಗಿ ತಮ್ಮ ಚುಟುಕಿನ ಉತ್ತರಬೇಕಾಗಿದೆ. ಈ ಸಂದರ್ಭದಲ್ಲಿ ಈ ಸ್ಪಂದನ ಚಾನೆಲ್ ಬಹಳ ಹಿಂದಿಂದಲೂ ಒಂದು ಒಳ್ಳೆಯ ವಿಚಾರಗಳನ್ನು ಜನರ ಎದುರು ಇಡ್ತಾ ಇದೆ. ಒಂದು ಮಾತು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಿಮ್ಮ ವ್ಯೂವರ್ಸಿಗೆ. ಒಂದು ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಪ್ರಪಂಚದಲ್ಲಿ ನೂರಾರು ದೇಶಗಳಿವೆ, ಕೆಲವು ಕ್ರಿಶ್ಚಿಯನ್ ದೇಶ, ಕೆಲವು ಮುಸ್ಲಿಂ ದೇಶಗಳೆಲ್ಲ ಇದೆ. ಅಲ್ಲಿ ಸರ್ಕಾರಕ್ಕೆ ಅಧಿಕೃತವಾದಂಥ ಧರ್ಮ ಅಂತಿರುತ್ತೆ. ಬಟ್ ನಮ್ಮದು ಹಿಂದೂ ದೇಶ ಅಲ್ಲ, ಮುಸ್ಲಿಂ ದೇಶ ಅಲ್ಲ, ಕ್ರಿಶ್ಚಿಯನ್ ದೇಶವೂ ಅಲ್ಲ. ನಮ್ಮದು ಒಂದು ಜಾತ್ಯತೀತ ಗಣತಂತ್ರ. ನಮಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರಿಗೆ ಸಮಾನವಾದ ಕಾನೂನು, ಸಮಾನವಾದ ಹಕ್ಕು, ಸಮಾನವಾದ ಕರ್ತವ್ಯಗಳು. ಹೆಜ್ಜೆ ಹೆಜ್ಜೆಗೆ ಭಾಷೆ, ಸಂಸ್ಕೃತಿ, ಆಚಾರ ವಿಚಾರ, ಉಡುಗೆ ತೊಡುಗೆ, ಆಹಾರ ಎಲ್ಲ ಬದಲಾಗ್ತದೆ ಈ ದೇಶದಲ್ಲಿ. ಆದರೂ ತಲೆತಲಾಂತರದಿಂದ ನಾವು ಅನ್ಯೋನ್ಯತೆಯಿಂದ ಇಲ್ಲೇ ನೋಡಿ, ಶೆಣೈ ಶೆಟ್ಟಿ ನಾಯಕ್ ಇದ್ದಾರೆ,
ಅನ್ಯೋನ್ಯತೆಯಿಂದ ನಾವು ಬಾಳಿ ಬಂದಿದ್ದೇವೆ. ಈ ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕೆಲವು ಶಕ್ತಿಗಳು ಒಂದು ಸಂಸ್ಕೃತಿಯನ್ನು ಇನ್ನೊಂದು ಸಂಸ್ಕೃತಿಯ ಮೇಲೆ ಹೇರುವ ಪ್ರಯತ್ನ ಆಗ್ತಾ ಉಂಟು ನಮ್ಮ ದೇಶದಲ್ಲಿ. ನಾನು ಇದನ್ನು ತಿನ್ನೋದಿಲ್ಲ, ನೀನೂ ತಿನ್ನಬಾರ್ದು. ನಾನು ಇದನ್ನು ಉಡುವುದಿಲ್ಲ, ನೀನೂ ಉಡಬಾರ್ದು. ಇಂಥ ಆಚರಣೆಗಳು ನಿಲ್ಲಬೇಕು. ಧರ್ಮ ಮತ್ತು ಆಚರಣೆ ಖಾಸಗಿ ವಿಚಾರ. ನಾನು ಮನೆಯಲ್ಲಿ ಗೋಪೂಜೆ ಮಾಡ್ತೇನೆ, ದೇವರಿಗೆ ಪೂಜೆ ಮಾಡ್ತೇನೆ, ಇನ್ನೊಂದೇನಾದರೂ ತಿಂತೇನೆ. ರಸ್ತೆಯಲ್ಲಿ ಬಂದಾಗ ನನಗೆ ಯಾರು ದೇವರು ಅಂದರೆ ಸಂವಿಧಾನ ದೇವರು. ನನ್ನ ಧರ್ಮ ಯಾವುದು ಅಂದರೆ ಈ ದೇಶದ ರಾಷ್ಟ್ರಧ್ವಜ. ನನಗೆ ದೇವಾಲಯ ಯಾವುದಂದರೆ ಈ ದೇಶದ ಸಂಸತ್ತು. ಈ ವಿಚಾರವನ್ನು ನಾನು ನಿಮ್ಮ ಚಾನೆಲ್ ಮುಖಾಂತರ ಈ ಮತೀಯವಾದವನ್ನು ತಲೆಯಲ್ಲಿ ತುಂಬಿಕೊಂಡಂತಹ ಯುವಕರಿಗೆ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಎಸ್, ಖಂಡಿತ. ಕಡೆಯದಾಗಿ ತಮ್ಮ ನಾಲ್ಕು ಜನರ ಆಕಾಂಕ್ಷೆಯೂ ಅಷ್ಟೇ, ಇವತ್ತು ಸಂಪೂರ್ಣ ಭಾರತದ ಆಕಾಂಕ್ಷೆಯೂ ಅಷ್ಟೇ. ಕೋಮುವಾದವನ್ನ ಬಿಟ್ಟು ಇವತ್ತು ನಾವೆಲ್ಲರೂ ಕೂಡ ಬರಬೇಕಾಗಿದೆ ಅನ್ನುವಂಥದ್ದು. ಆರಿಫ್ ಅವರೇ, ಕಾರ್ತಿಕ್ ಅವರೇ, ದೇಶದಲ್ಲಿ ಮಂಗಳೂರಿಗೆ ಒಂದು ವಿಶೇಷವಾದಂಥ ಒಂದು ಪ್ರಾಮುಖ್ಯತೆ ಉಂಟು. ಇಡೀ ನಮ್ಮ ಭಾರತ ದೇಶದಲ್ಲಿ ಮಂಗಳೂರು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಯಾಕಂದ್ರೆ ಇವತ್ತು ಇಡೀ ದೇಶದಲ್ಲಿ ಮಂಗಳೂರಿಗೆ ಈ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಸ್ಥಾನ ನಮ್ಮ ಮಂಗಳೂರು. ಯಾಕಂತೇಳಿದ್ರೆ ಇಲ್ಲಿ ಹೂಡಿಕೆಗೆ ಆಗಲಿ ಯಾವುದೇ ಆಗಲಿ ಯಾವುದೇ ಒಂದು ವ್ಯವಹಾರ ಆಗಲಿ ಈ ನಮ್ಮನೆ ಕೋಮುಗಲಭೆಗಳು ಇಂತ ಆದರೆ ನಿಜವಾಗ್ಲೂ ಇನ್ನು ಮುಂದೆ ಪ್ರಗತಿಗೆ ಖಂಡಿತವಾಗಿ ಧಕ್ಕೆ ಆಗ್ತದೆ. ಖಂಡಿತವಾಗಿ ಧಕ್ಕೆ ಆಗ್ತದೆ. ಅನೇಕ ಅನೇಕ ವಿಚಾರಗಳನ್ನು ಇದುವರೆಗೆ ನೀವು ನಾಲ್ಕು ಜನ ಕೂಡ ನಮ್ಮೊಂದಿಗೆ ಚರ್ಚೆಯನ್ನು ಮಾಡಿದ್ದೀರಾ. ಈ ಬಿಸಿನೆಸ್ಗಳ ನಡುವೆ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಾಗಿ ತಮಗೆ ಧನ್ಯವಾದಗಳು. ಒಟ್ಟಾರಾಗಿ ವೀಕ್ಷಕರೇ, ಕಡೆದಾಗಿ ಹೇಳುವಂಥದ್ದಿಷ್ಟೇ. ಇವತ್ತು ಮಂಗಳೂರು ನಮ್ಮದೇ ಆಗಿರ್ತಕ್ಕಂಥ ಆಚರಣೆಗಳನ್ನು, ಸಂಸ್ಕೃತಿಯನ್ನು, ಪ್ರತಿಯೊಂದು ಸಾಮರಸ್ಯವನ್ನು ಕೂಡ ಈ ಹಿಂದಿನಿಂದಲೂ ಕೂಡ ನಡೆಸ್ಕೊಂಡು ಬಂದಿದ್ದೇವೆ. ಆದರೆ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಯಾವ ವಿಚಾರದಲ್ಲಿ ಮಂಗಳೂರು ಚರ್ಚೆ ಆಗ್ತಾಯಿದೆ ಅಂತ ಕೇಳಿದರೆ, ಕೋಮು ಘರ್ಷಣೆಯ ವಿಚಾರದಲ್ಲಿ ಸಾಧ್ಯವಾದಷ್ಟರ ಮಟ್ಟಿಗೆ ಇದನ್ನು ತಡೆಯುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಒಗ್ಗೂಡಿ ಮಾಡಬೇಕಾಗಿದೆ ಅಂತ ಹೇಳ್ತೇವೆ. ಇದನ್ನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.